गुरवे सर्वलोकानां भीषजे भवरोगिण निधये सर्वविद्यानां दक्षिणामूर्तये नमः। श्रुति स्मृति पुराणानां आलय करुणालय नमामि भगवत्पाद शंकर लोकशंकर। ओम सत्यब्रह्माय विद्महे अहिंसा बोधकाय धीमहि तन्नो गांधी प्रचोदया। सब संतों को स्मरण कर कर हिंदी नहीं आता है, क्षमा करना, थोड़ा थोड़ा हिंदी आता है। सो विषयक बरवा सत्संगांत सुमार हेसर हेल्द्रु संगमान नोड़ी परमात्मा ನಮ್ಮ ದೇಹದೆಲ್ಲ ಸೆಲ್ಸಲ್ಲೂ ನಾಲೆಡ್ಜ್ ಇಟ್ಟಿದ್ದಾನೆ. ಪ್ರತಿ ಸೆಲ್ಸಲ್ಲೂ ಅದರದ್ದೇ ಆದ ಜ್ಞಾನ ಉಂಟು. ಈಚ್ ಸೆಲ್ಸ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ನಾಲೆಡ್ಜ್. ಅದೆಷ್ಟು ಸತ್ಯವು ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಲ್ಲೂ ಅವನಿಟ್ಟಿದ್ದಾನೆ. ಪರಬ್ರಹ್ಮ ವಸ್ತು ಅಭಿನ್ನಾಗಿ ಭಿನ್ನ ಭಿನ್ನಾಗಿ ಕಾಣಿಸ್ಕೊಳ್ಳುತ್ತೆ ನಮ್ಮೆಲ್ಲ ಹೃದಯದಲ್ಲಿ. ಅಂತರ್ಬಹಿಶ್ಚ ವ್ಯಾಪ್ತಂ ಸರ್ವಂ ಅನ್ನು ಒಳಗೂ ಹೊರಗೂ ಅವನಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ ಸೇವಾ ಧರ್ಮ ಸೇ ಭಗವಂತ ಕೋ ಪಾನಾ ಹೇ. ಸೇವೆಯಿಂದ ಮಾಡಬೇಕು. ಹೇಗೆ? ನಿಷ್ಕಾಮ ಕರ್ಮದಿಂದ ಜ್ಞಾನ, ಜ್ಞಾನದಿಂದ ವಿಕಾಸ. ನಿಷ್ಕಾಮ ಕರ್ಮ ಸೇ ಜ್ಞಾನ ಹೋತಾ ಹೇ, ಜ್ಞಾನ ಸೇ ಮೋಕ್ಷ ಮಿಲ್ತಾ ಹೇ. ಮೋಕ್ಷ ಮಾನೆ ಬಂಧನ್ ಛೂಟ್ ಜಾತಾ ಹೇ. ಬಂಧನ್ ಅಂದರ್ ಮೇ ಹೇ, ಬಂಧನ ಒಳಗೆ ಇದೆ. ನಾನು ನಂದು ಅನ್ನೋ ಸಂಕುಚಿತ ಭಾವನೆ ನಮ್ದೇ. ಮೊನ್ನೆ ಐಜಿ ಹತ್ರ ನಮ್ದು ವಾಲ್ಮೀಕಿ ಕಾರ್ಯಕ್ರಮ ಅಂತ ಟ್ರಾನ್ಸ್ಫಾರ್ಮೇಶನ್ ಗಾಂಧಿ ಆಶ್ರಮದ ದಾರಿ. ಪ್ರಪಂಚ ವ್ಯಕ್ತಿಯನ್ನ ದೂಷಣೆ ಮಾಡಬೇಡಿ, ವ್ಯಕ್ತಿ ಗುಣಗಳನ್ನು ದೂಷಣೆ ಮಾಡಿ ಅನ್ನೋದು ಗಾಂಧಿ. ಪ್ರತಿ ವ್ಯಕ್ತಿಯಲ್ಲೂ ಒಳ್ಳೆತನ ಇದೆ, ಹೊರಗೆ ತರಬೇಕು. ಈಗ ಮುತ್ತಪ್ಪರ ಈ ಕೆಟ್ಟವರು ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಅವ್ರು ಮಾಡಿದ ಒಳ್ಳೆ ಕೆಲಸ ನಾವ್ಯಾರು ಮಾಡಲಿಲ್ಲ, ಯಾವ ಪೊಲಿಟಿಷಿಯನ್ಸು ಮಾಡ್ತಿಲ್ಲ. ಸುಭಾಷ್ ಅವ್ರ ಮನೆಯಲ್ಲಿ ಮಾಡ್ತಿರೋ ಯಾವ ಕೆಲಸವೂ ಯಾವ ದೇವಸ್ಥಾನದ ಧರ್ಮಾಧಿಕಾರಿಯೂ ಮಾಡ್ತಿಲ್ಲ. ಸತ್ಯ ಯಾರು ಮಾಡ್ತಾರೆ? ಪ್ರತಿ ದಿನ ಮದುವೆಗೆ ತಾಳಿ ಇಲ್ದವರಿಗೆ ತಾಳಿ, ಮದುವೆಗೆ ದುಡ್ಡಿಲ್ದವರಿಗೆ ದುಡ್ಡು. ಸ್ವಂತ ಅಣ್ಣ ತಮ್ಮ ಮಾಡೋದಿಲ್ಲ, ಮಾಡ್ತಾರ? ನೆಂಟರು ಕಾಣದೇ ಇಲ್ಲ. ಫಂಕ್ಷನ್ ಆಗುತ್ತೆ ಅಂದರೆ ನೆಂಟ್ರಿಲ್ಲ ಅಲ್ಲಿ. ಯಾರಲ್ಲಿ ನಿಮಗೆ ನೆಂಟ್ರಿಲ್ವಾ? ನಮಗೆ ನೆಂಟರು ಇಲ್ಲಿ ಕೂತಿದ್ದಾರೆ, ಅವರೇ ನೆಂಟರು. ಬೇರೆ ನೆಂಟ್ರಿಲ್ಲ, ನೆಂಟರು ಹೌದು, ದೇವರು ಹೌದು. ದೇವರು ಅಂತ ಯಾಕೆ? ನಾನು ಗೀತೆಯನ್ನು ಒಪ್ತೀನಿ, ಇದರಲ್ಲಿ ಕರೆಂಟ್ ಇದೆ ಅಂದರೆ ಎಲ್ಲದರಲ್ಲೂ ಕರೆಂಟ್ ಇದೆ. ಇದರಲ್ಲಿ ಈಗ ಆಕ್ಟಿವ್ ಆಗಿದೆ, ನನ್ನಲ್ಲಿ ಆಕ್ಟಿವ್ ಆಗಿರ್ಬೋದು, ಸ್ವಲ್ಪ ಇನ್ಆಕ್ಟಿವ್ ಆಗಿರ್ಬೋದು, ಇಲ್ಲಿರೋ ಯೋಗಿಗಳಲ್ಲಿ ಆಕ್ಟಿವ್ ಆಗಿದೆ ಅಂತ ಒಪ್ತೀನಿ. ಈ ಸಿದ್ಧಾಂತವನ್ನು ಒಪ್ಪುದಾದ್ರೆ ಪ್ರತಿ ಮನುಷ್ಯನಲ್ಲೂ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಈ ಮೈಕೊಳಗೆ ಕರೆಂಟ್ ಇದೆ ಗೊತ್ತಾಗುತ್ತೆ ನಮಗೆ ಹೊರಗಡೆ ನೋಡಿದ್ರೆ. ಆ ಮೈಕೊಳಗೂ ಇದೆ, ಆ ಲೈಟಲ್ಲಿದೆ, ಅಲ್ಲಿ ಕಾಣ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ, ಇದ್ರ ಹತ್ರ ಹೋದ್ರೆ ಅನುಭವ ಆಗುತ್ತೆ. ಹಾಗೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಅಂತ ಮೂರುಂಟು. ತಾಪ ತ್ರಯ, ಆದಿಭೌತಿಕ ತಾಪ, ಆದಿದೈವಿಕ ತಾಪ, ಆಧ್ಯಾತ್ಮಿಕ ತಾಪ. ತಾಪ ಅಂದರೆ ಅಗ್ನಿ. ಆದಿಭೌತಿಕ ತಾಪ ಅಂದರೆ ಊಟ ತಿಂಡಿ ಹಸುವು ಸೆಕ್ಸು ಬಂತದ್ದು, ಇದು ಭೌತಿಕದ ತಾಪಗಳು. ಆದಿದೈವಿಕ ತಾಪ ಅಂದರೆ ಸಿದ್ಧಿಗಳನ್ನು ಪಡ್ಕೊಳ್ಬೇಕು. ಯಾಕೆ ಇಲ್ಲಿ ಸುಮಾರು ಸಾಧು ಇದ್ದಾರೆ, ಅದರಲ್ಲಿ ಸಿದ್ಧರು ಸುಮಾರು ಜನ ಇದ್ದಾರೆ. ಸಿದ್ಧಿ ಪಡ್ಕೊಳ್ಬೇಕು ಅಂತ ಓಡಾಡುದು. ಯಾಕೆ? ಸಿದ್ಧಿ ಪಡ್ಕೊಂಡ್ರೆ ಪ್ರಪಂಚ ನಮ್ಮ ಕಡೆ ನೋಡ್ತದೆ. ಮೊನ್ನೆ ಐಜಿ ಕೇಳಿದ್, ನೀವ್ಯಾಕೆ ಗುರುಗಳಂತ ಹೇಳಿಕೊಳ್ಳಲ್ಲ ಅಂತ. ಇದು ಸುಮಾರು ಜನ ಕೇಳಿದ ಕ್ವಶನ್. ಗುರು ಆದ್ರೆ ಅಹಂಕಾರ ಬರುತ್ತೆ, ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಗುರು ಅಂತ ನಾನು ನನ್ನನ್ನು ಒಪ್ಕೊಂಡ್ರೆ ನನಗೆ ಅಹಂಕಾರ ಅಲ್ಲೇ ಬಂತು ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಈಗ ಸಿಂಹಾಸನ ಬಿಟ್ಟುಕೊಡ್ತೀರಾ? ಇದು ಸಿಂಹಾಸನವೇ ಅಲ್ಲ ನಮಗೆ, ಇದು ಒಂದು ಆಸನ ಅಷ್ಟೇ. ನಾವು ಕೆಳಗೆ ಕೂತರು ನಾವೇ. ಪರಬ್ರಹ್ಮ ವಸ್ತು ಎಲ್ಲ ಕಡೆ ಇದೆ, ನೋಡ್ಲಿಕ್ಕೆ ಕಣ್ಣಿರ್ಬೇಕಷ್ಟೆ.
ನಿನ್ನೆ ಯಾರೋ ಕೇಳಿದ್ರು ಎಸ್ ಸಿ ಎಸ್ ಟಿ ಹತ್ರ ನೀವು ದೇವರನ್ನು ಇಡಿಸಿದ್ರಿ ಅಂತ. ಹಾ, ನಾವು ಬಂದಿದ್ದೆ ಅದಕ್ಕೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಬೇರೆ ಅಂತ ಹೇಳಿ ವರ್ಣದಿಂದ ಜಾತಿಯಿಂದ ಹೇಳಿ 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 ಚೌಕಟ್ಟು ಹಾಳು ಮಾಡಿ ಆಗಿದೆ ಸೊಸೈಟಿ. ಇದು ಧರ್ಮ ಅಲ್ಲ, ಇದು ಕರ್ಮ ಅಂತ. ಈ ಕೆಟ್ಟ ಕರ್ಮ ಪ್ರತಿ ಊರಲ್ಲೂ ಹೋಗ್ಬೇಕು. ಹಾಗಾಗಿ ನಮ್ಮೆಲ್ಲ ಆಶ್ರಮದಲ್ಲೂ ಗರ್ಭಗುಡಿ ಇಲ್ಲ. ಯಾಕೆ? ಆ ಬೆಳಕಿಗೆ ಗುಡಿ ಕಟ್ಟಲಿಕ್ಕಾಗತ್ತ ನಿಮಗೆ? ವೆಂಕಟರಮಣನ ವಿಗ್ರಹಕ್ಕೆ ಕಟ್ಟಿದ್ರಿ. ವೆಂಕಟರಮಣ ವಿಗ್ರಹನ ಬೆಳಕ. ದುರ್ಗೋಚರೀತಿ ದೇವಿ ವಿಶ್ವಂ ಧಾರಯತಿ ಇತಿ ವಿಷ್ಣು, ಶೈವತೆ ಇತಿ ಶಿವ, ರಮಂತೆ ಇತಿ ರಾಮ, ಕರ್ಷತೆ ಇತಿ ಕೃಷ್ಣ. ಈ ನಾಲ್ಕಲ್ಲೂ ಅವ ರೂಪ ಇಲ್ಲದವನು. ನಿರಾಕಾರೋಹಂ ನಿರ್ಗುಣೋಹಂ ನಿರಂಜನೋಹಂ ನಿರಾಭಾಸೋಹಂ ಆನಂದೋಹಂ ಆನಂದೋಹಂ ಚಿದಾನಂದೋಹಂ. ನೋಡಿ, ಆ ಆನಂದ ಬ್ರಹ್ಮನನ್ನ ಹೇಗೆ ಒಟ್ಟ ನೋಡುದು? ಪರಮಾತ್ಮನ್ ನೋಡ್ಲಿಕ್ಕೆ ಇವತ್ತು ಯಾರ ಕೈಲೂ ಆಗಿಲ್ಲ. ವ್ಯಾಖ್ಯಾನ ಕೊಟ್ಟಿದ್ದೀವಿ, ಮೈಕನ್ನ ಕರೆಕ್ಟ್ ಆಗಿ ಕರೆಂಟ್ ಏನು ಅಂತ ಇವತ್ತಿನ ತನಕ ಯಾರೂ ಹೇಳಲಿಲ್ಲ. ನಮ್ ನಮ್ಮ ವ್ಯಾಖ್ಯಾನ ಕೊಡ್ತೀವಿ. ಇಲ್ಲಿ ನಾಲ್ಕೈದು ಕೆಟಗರಿ ಜನ ಬಂದಿರ್ತಾರೆ. ಅವರು ಅವಧೂತರಂತೆ, ಮಹಾ ಪವಾಡ ಪುರುಷರಂತೆ, ಒಮ್ಮೆ ನೋಡ್ಬೇಕು ಅಂತ. ಯಾವುದಪ್ಪ ಪವಾಡ? ನೀವು ಉಸಿರಾಡ್ತಿರೋದೇ ದೊಡ್ಡ ಪವಾಡ. ನಿಮ್ಮ ಕಪ್ಪು ಕೂದಲು ಬಿಳಿ ಕೂದಲು ಆಗುತ್ತದು ಪವಾಡ. ನಿಮ್ಮನೇಲೆ ಆಗ್ತಾ ಇದೆ. ತಿಂದಿದ್ದು ರಕ್ತ ಆಗ್ತಿದೆ, ಯೂರಿನ್ ಆಗ್ತಿದೆ, ಮೋಷನ್ ಆಗ್ತಿದೆ, ನಿಮ್ಮ ಕಂಟ್ರೋಲ್ ಇಲ್ಲೇ ಆಗ್ತಿದೆ. ಅದು ಒಂದು ಪವಾಡ. ಸಣ್ಣ ವೀರ್ಯದಲ್ಲಿ ದೊಡ್ಡ ಮಗು ಬರ್ತಾ ಇದೆ, ಅದು ಪವಾಡ. ಇಷ್ಟು ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ರು ನಮಗೆ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ. ಕಾರಣ ಇಷ್ಟೇ, ನಮ್ಮೊಳಗೊಂದುಂಟು ಅಹಂಕಾರ, ಹಣದ ಮದ, ಜನಮದ, ದೇಹ ಮದ ಅಂತ ಮೂರು ಮದ. ಒಂದು ಸುಂಟ್ರಗಾಳಿ ಬಂದ್ರೆ ಹೋಯ್ತು. ಇಲ್ಲೇ ಒಂದು ಇನ್ಸಿಡೆಂಟ್ ಆಯ್ತು. ನಾವು ಶುರು ಬಂದಾಗ ರಾಘವೇಂದ್ರ ಶೆಟ್ಟರು ಫಂಕ್ಷನ್ನಿಗೆ ಬಂತು. ನಾವು ಮೌನವ್ರತದಲ್ಲಿತ್ತು. ಪಾಪ ಮೀಡಿಯಾದವ್ರು ನಮ್ಮನ್ನು ಹೈಪ್ ಮಾಡಿದ್ರು, ಅವರೊಂದು ದೊಡ್ಡ ವ್ಯಕ್ತಿ. ನಾವು ಹೇಳಿದ್ದು, ನಾವು ವ್ಯಕ್ತಿ ಅಲ್ಲಪ್ಪ, ಇದು ನಿಶಕ್ತಿ. ಐ ಆಮ್ ನಾಟ್ ಸೂಪರ್ ಮ್ಯಾನ್, ಐ ಆಮ್ ನಾಟ್ ಹ್ಯಾವಿಂಗ್ ಎನಿ ಸೂಪರ್ ನ್ಯಾಚುರಲ್ ಪವರ್. ಒಂದು ನನ್ನ ಹತ್ರ ಉಂಟು, ಸತ್ಯವನ್ನೇ ದೇವರು ಅಂತ ನಂಬಿದ್ದೀನಿ. ನನ್ನ ಹತ್ರ ನಾಲ್ಕು ಶಪಥ ಇದೆ. ದುಡ್ಡೆಣಿಸಿ ಇನ್ನೊಬ್ಬರನ್ನ ಅಳಿಯಲ್ಲ, ಜಾತಿಯಿಂದ ಯಾರನ್ನೂ ಅಳಿಯಲ್ಲ, ಹೆಣ್ಣು ಗಂಡು ಅಂತ ಒಪ್ಪುದಿಲ್ಲ. ಯಾಕೆ? ಇದು ಯಾವುದು ಸತ್ಯ ಅಲ್ಲ. ಮೈಕ್ ಸತ್ಯನ, ಕರೆಂಟ್ ಸತ್ಯನ, ಕರೆಂಟ್ ಹೆಣ್ಣ ಗಂಡ, ಕರೆಂಟ್ ಬ್ರಾಹ್ಮಿನ್ನ ಶೆಟ್ರ ಗೌಡ್ರ ಪೂಜಾರ ಎಸ್ ಸಿ ಎಸ್ ಟಿ ಅಥವಾ ಕಾಡು ಮನುಷ್ಯ. ಕರೆಂಟ್ ಅಷ್ಟೇ, ಅದು ಕರೆಂಟಿಗೆ ಹೆಸರೇ ಇಲ್ಲ. ಅದು ಯಾಕೆ ಆ ಮೂಡತನ ನಮ್ಮಲ್ಲಿ? ಎಲ್ಲ ಕಡೆ ಉಂಟು. ಇಂಡಿಯಾ ಹಾಳಾಗಿದ್ದದೆ ಕರ್ಮಭೂಮಿ, ದೇವಭೂಮಿ, ದೆವ್ವದ ಭೂಮಿ ಆಗಿದ್ದು ಈ ನಾಲ್ಕರಿಂದ. ಒಂದು ಜಾತಿ, ಇನ್ನೊಂದು ನೀತಿ ಇಲ್ಲದ ಜಾತಿ ವಾದ. ಎರಡೇ ಜಾತಿ ಇರೋದು, ಒಂದು ಮಗು, ಇನ್ನೊಂದು ಹೆಣ. ಇನ್ನೂ ಒಂದಿದೆ, ಒಂದು ಒಳ್ಳೇದು ಬಯಸವನು ಬ್ರಾಹ್ಮಣ, ಕೆಟ್ಟದ್ದು ಬಯಸವನು ಶೂದ್ರ. ಗಂಗೆ ಸ್ನಾನ ಮಾಡಿದ್ರೆ ಮೈಲಿಗೆ ಹೋಗುತ್ತಾ? ಹಾಗಾದ್ರೆ ಕಹಿಬೇವನ್ನು ಹೋಗಿ ಗಂಗೆ ಇಲ್ಲದಿದ್ರೆ ಶುದ್ಧ ಆಗ್ಬೇಕು. ಭಸ್ಮ ಧಾರಣಸೆ ಕಾಮಕ್ರೋಧ ಭಸ್ಮನಹಿ ಹೋತಾ ಹೇ ಅಂದರ್ಸೆ ಭಸ್ಮ ಹೋನಾ ಚಾಹಿ. ಕಾಮಕೋ ರಾಮ ನಾಮ ಅಗ್ನಿ ನಾಮ ಸೆ ಅಗ್ನಿ ಬೀಜ ಮಂತ್ರ ಸೆ ಭಸ್ಮ ಕರ್ನಿ ಹೇ. ಹೊರಗೆ ಹಾಕು ಎಲ್ಲ ಕಾಮ, ಆಗ ಬರುವನಯ್ಯ ರಾಮ. ಮಾನ ಬಿಡು ಮಾನವ, ಬಿಗುಮಾನ ಬಿಡು ಮಾನವ, ಆಗ ಬರುವ ಮಾಧವ. ಇದು ನನ್ನ ಗುರುಗಳು ಹೇಳ್ತಾ ಇದ್ದು. ಆ ಮಾನ ಬಿಗುಮಾನ ಎರಡೂ ಹೋಗ್ಬೇಕು. ಒಂದು ಐಡೆಂಟಿಟಿ, ಇನ್ನೊಂದು ಪ್ರಾಪಂಚಿಕ ಮಾನ. ಎರಡೂ ಹೋದಾಗ ಕೃಷ್ಣ ಬರ್ತಾನೆ. ದ್ರೌಪದಿಗೆ ಎರಡೂ ಹೋಯ್ತಲ್ಲ. ಈ ಕಡೆಯಿಂದ ಐಡೆಂಟಿಟಿ ಇತ್ತು, ಪಾಂಚಾಲಿ ಅಗ್ನಿ ಸಂಭೂತೆ ಪಂಚ ಪಾಂಡವರ ಹೆಂಡತಿ, ಈ ಕಡೆ ಕೃಷ್ಣನ ತಂಗಿ. ಎಲ್ಲ ಐಡೆಂಟಿಸಿ ಸೀರೆ ಹೇಳಿಬೇಕಾದ್ರೆ ಹೋಯ್ತವಳು. ಅವಾಗ ಅವಳು ಹೇಳಿದ್ರು, ಶ್ರೀಕೃಷ್ಣ ಶರಣಂ ಮಮ ಹೃದಯವಾಸಿ ಅಂತಾಳೆ. ದ್ವಾರಕಾವಾಸಿ, ನಿನ್ನ ಹೃದಯದಲ್ಲಿ ಕೃಷ್ಣ ಇದ್ದಾನೆ. ಶತ್ರು ರಾವಣ ಎಲ್ಲಿದ್ದಾನೆ? ನಿಮ್ಮ ಒಳಗೆ ಇದ್ದಾನೆ. ರಾಮ ಎಲ್ಲಿದ್ದಾನೆ? ನಿಮ್ಮ ಒಳಗೆ ಇದ್ದಾನೆ. ಸುಭಾಷನಲ್ಲಿದ್ದ ರಾವಣ ಹೋದ, ರಾಮ ಹೊರಗೆ ಬಂದ, ಡ್ರಾಮ ನಿಲ್ತು. ಅಲ್ಲಿ ವಸಿಷ್ಠ ಪಾತ್ರ ನಾವು ಮಾಡಿದ್ವು, ಯಾರು ಮಾಡಿದೀವು ಗೊತ್ತಿಲ್ಲ, ಮಾಡಿರ್ಬೋದು. ಗುರು ಬರೋದು ಯೂಟರ್ನ್ ಕೊಡಲಿಕ್ಕೆ. ಶಿಷ್ಯ ಕೇಳಿದ್ರೆ 51 ದಿನದಲ್ಲಿ ಗುರುವಾಕ್ಯದ ಮೇಲೆ ನಂಬಿಕೆ ಇಟ್ಟರೆ ಇದೆಲ್ಲ ಆಗುತ್ತೆ. ನಾನು ಗುರು ಅಲ್ಲ, ಪರಬ್ರಹ್ಮ ಗುರು. ನಾನು ಇನ್ಸ್ಟ್ರೂಮೆಂಟ್, ಮೈಕಿಗೇನು ಗೊತ್ತಿಲ್ಲ, ಕರೆಂಟು. ಅವನು ನಂಬದ ನಾವು ಹೇಳಿದ್ದನ್ನ. ಅವನ ಎಷ್ಟು 10-12 ವರ್ಷದ ಹೊಟ್ಟೆ ನಾವು ಹೋಗುದೇ ಇಲ್ಲ, ನಾನು ಇನ್ನು ಮಲಗದಲ್ಲಿ. ನಮಗೊಂದೇ ನಂಬಿಕೆ ಇದೆ. ನಾವು ನನ್ನ ಗುರುಗಳನ್ನು ಪ್ರಾರ್ಥನೆ ಮಾಡಿದೆ, ಟೀ ಔಷಧಿ ಆಗಲಿ ಅಂತ ಹೇಳಿಬಿಡುವನು. ನನ್ನಿಂದಾಗಿಲ್ಲ, ರಾಮನಾಮದಿಂದ ಆಯಿತು.
ಮೈಕ್ ಸ್ವತಃ ಮಾತಾಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ದಮ್ಮುಂಟಾ? ಕರೆಂಟ್ ಇಂದ ಏನಾರು ಆಗ್ಬೇಕು. ನಿಮಗೆ ಗುರುವಾಕ್ಯದ ಮೇಲೆ ನಂಬಿಕೆ ಇಟ್ಟರೆ ಕೆಲಸ ಮುಗೀತು. ಎಂ ಪಿ ಉಗ್ರಪ್ಪ ಆಗಿ ಎಂ ಪಿ ಆಗಿದ್ದಾಗ ನನಗೆ ನೀವು ಬ್ಲೆಸ್ ಮಾಡಲಿಲ್ಲ ಬಾಯಿ ಎಂ ಪಿ, ಅವರು ನಮಗೆ ಟಿಕೆಟ್ ಕೊಡೋದೇ ಡೌಟು. ಆಯಿತು, ಆ ಶ್ರದ್ಧೆ ಬರಬೇಕು. ನಮ್ಮಲ್ಲಿ ಶ್ರದ್ಧೆ ಇಲ್ಲ, ಅಂಧಶ್ರದ್ಧೆ ಇರೋದು. ಯಾರು ಅಡ್ಡ ಬಿದ್ದರೆ ನಾನೀಗ ಹೊರಗೆ ಹೋಗ್ತಾ ದಡ 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 ಬೀಳೋದು, ಮುಖ ಹೊಡೆಯುತ್ತೆ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ನಾವು ದೇವರ ಹತ್ರ ಕೇಳೋದು, ಯು ಪೀಪಲ್ ಆರ್ ಹ್ಯಾವಿಂಗ್ ಇಂಟೆಲಿಜೆನ್ಸ್ ಆ್ಯಂಡ್ ಮನಿ, ವೈ ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್? ಧರ್ಮ ಏನು ಅಂತ ತಿಳ್ಕೊಳ್ಳಿ, ಧರ್ಮ ಯಾಕೆ ಅವಶ್ಯಕತೆ ಇದೆ ಎಂದು ತಿಳ್ಕೊಳ್ಳಿ. ಬರುವ ಅದಕ್ಕೆ ಆ ಪಾಯಿಂಟಿಗೆ ಬರ್ತದೆ. ಬೋರ್ ಹೊಡಿತಿಲ್ಲಲ್ಲ, ನಾವು ಮಾತಾಡ್ಬೋದು ಅಂದರೆ ಒಂದು ಕೈ ಮೇಲೆತ್ತಿ ನಾವು ಮಾತಾಡ್ತದೆ. ಯಾಕಂದರೆ ಬಹುಮತ, ಯಾಕೆ ಒಂದೂವರೆಗೆ ಅಗ್ನಿದೇವ ಒಳಗಿಂದ ಶುರು ಮಾಡ್ತಾನೆ ಜಾಗಂಟೆ, ಮತ್ತೆ ಬೈಬರ್ ಇವರು ಪ್ಲ್ಯಾನ್ ಹಾಕಿ ಒಳಗೇನೋ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇದು ಟಾರ್ಚರ್ ಅನ್ನೋದು ನಾವು, ಐ ಆಮ್ ಗಿವಿಂಗ್ ಮೆಂಟಲಿ ಟಾರ್ಚರ್, ಕ್ಷಮೆ ಕೊಡಿ. ಇಲ್ಲಿ ಗುರುಗಳು ಕೂತಿದ್ದಾರೆ, ಯಾರೂ ಇಲ್ಲ ನೋಡಿ. ಗಾಂಧಿವಾದ ಅಂದರೆ ಕೂಲಿ ಅವನು. ನಾವು ಪಾಯ್ಖಾನೆ ತೊಳಿಲಿಕ್ಕೆ ಬಂದವರು, ಪೀಠ ಹತ್ತಲಿಕ್ಕೆ ಬಂದವರಲ್ಲ. ನಾವು ನಿಮ್ಮ ಪಾಯ್ಖಾನೆಯನ್ನು ಕೊಡಿ ನೀಟ್ ಮಾಡಿ ಹೋಗ್ತೀವಿ, ನಿಮ್ಮ ಮನದ ಪಾಯ್ಖಾನೆಯನ್ನು ಕೊಡಿ ಅದನ್ನು ನೀಟ್ ಮಾಡ್ತೀವಿ. ಒಂದು ಮಲ ಹೊರಗೆ ಹೋಗೋ ಮಲ, ಒಂದು ಮಲ ಒಳಗೆ ಮಲ ಇದ್ದು ಅವನನ್ನು ಮಲಿನ ಮಾಡೋ ಮಲ ಉಂಟಲ್ಲ. ಎರಡು ಒಳಗೆ ಅಂದರ್ಕಿ ಶತ್ರು ಬಾಹರ್ಕಿ ಶತ್ರು, ಅಂದರ್ಕಿ ಗುರು ಅಂತರ್ಯಾಮಿ ಬಾಹರ್ಕೆ ಗುರು ಜ್ಞಾನ್ ದೋನೋ ಚಾಯಿ ಅಲ್ವಾ. ಮೈಕು ಬೇಕು, ಕರೆಂಟು ಬೇಕು. ದ ನಾಲೆಡ್ಜ್ ವಿತೌಟ್ ಆಕ್ಷನ್, ವಿತ್ ಆಕ್ಷನ್ ವಿತೌಟ್ ನಾಲೆಡ್ಜ್ ಇಸ್ ದ ಬೆಸ್ಟ್ ಪಾಯ್ಸನ್ ಅಂಡ್ ನಾನ್ ಸೆನ್ಸ್ ಫಾರ್ ದಿಸ್ ವರ್ಲ್ಡ್. ನಾವು ಮೊನ್ನೆ ಅಧಿಕಾರಿಗಳು ಕೇಳಿದ್ರು, ನೀವು ಯಾಕೆ ನಮ್ಮ ಹತ್ರ ಡೊನೇಷನ್ ತಗೊಳ್ಳಲ್ಲ? ನಂದೊಂದು ಕಾನೂನುಂಟು, ಬೇಜಾರಾಗಬಾರ್ದು. ಏನು? ನಾನು ಲಂಚ ಇಸ್ಕೊಳ್ಳೋ ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ಳಲ್ಲ, ಲಂಚ ಇಸ್ಕೊಳ್ಳೋ ರಾಜಕೀಯದವ್ರ ಹತ್ರ ದುಡ್ಡು ತಗೊಳ್ಳಲ್ಲ, ಸುಳ್ಳು ಹೇಳೋ ಸ್ವಾಮಿಗಳ ಹತ್ರ ಹೋಗುವುದಿಲ್ಲ, ಉದರ ನಿಮಿತ್ತಂ ಬಹುಕೃತ ವೇಷಂ ಒಪ್ಪುವುದಿಲ್ಲ. ಸಂನ್ಯಾಸ ಇತಿ ಸಂನ್ಯಾಸ ವಿತ್ತೇಷಣ ಲೋಕೇಶಣ ಪುತ್ರೇಷಣ ಏಷಣತ್ರಯ ನಶ್ಯತಿ ಇತಿ ಸಂನ್ಯಾಸ. ವಿತ್ತೇಷಣ ಮಾನೆ ದುಡ್ಡು ಮಾಡು, ಧನದೇನ ಧನದೇನ ಕಿತ್ನಾ ದೇತಾ ಹೇ ಓ ಲೋ, ಧೇನಾತೋ ಮೇರಾ ರಾಮ್ ದೇ, ರಾಮ್ನ ರಾಮ್ ಸೆ ಪೂಚೋ ಓ ಧೇಗಿ, ನಿರ್ಧನ್ ಕೋ ಧನ್ ರಾಮನ, ನಿರ್ಬಲ್ ಕೇ ಬಲ್ ರಾಮನ ಅಲ್ವಾ. ಮೊನ್ನೆ ಕೇಳಿ, ನಿಮ್ಮ ಯಾಗಕ್ಕೆ ಡೊನೇಷನ್ ಏನು ಅಂತ? 2 ರೂಪಾಯಿ ಅಂತ. ಒಂದು ಅಹಂಕಾರ, ಇನ್ನೊಂದು ಅಜ್ಞಾನ. ದೋರೂಪಿಕೆ ದೋರೂಪ್ಯದೇನೋ, ಓ ದಕ್ಷಿಣ ಮುಜೆ ಪಸಂದ್ ಹೇ, ಓ ದೋಹೆ ಒಂದು ಅಂಧಶ್ರದ್ಧಾ ಅಹಂಕಾರ. ನಮ್ಮನ್ನು ನೀವು ದೇವರು ಅಂತೆಲ್ಲ ಪ್ರಪಂಚದ ನಿಲ್ಲಿಸೋದು ಬೇಡ. ಇದು ಇದಕ್ಕೆ ಏನು ಅಂತ ಗೊತ್ತು. ಕರೆಂಟಿನ ಐ ಡಿ ಕಾರ್ಡ್ ಉಂಟು ಕರೆಂಟ್ ಹತ್ರ, ಹೇಳೋದಿಲ್ಲ. ನಾವು ಹೇಳುದು ನೀವು ಯಾರು, ದೇವರ ಅಲ್ಲ ಮನುಷ್ಯರ ಅಲ್ಲ. ಹಾಗಾದರೆ ಬಿಡಿ ಏನೋ ಒಂದು. ಅದಕ್ಕೆ ಯಾಕೆ ಹೆಸರಿಡ್ತೀರಿ? ಗುರುಜಿ ಎದ್ರು ಅಸಂಪ್ಷನ್ ಬ್ರಹ್ಮೆ, ಗುರು ಮಾನೇತು ಬ್ರಹ್ಮೆ, ಸ್ವಾಮೀಜಿ ಬ್ರಹ್ಮೆ, ದಿಸ್ ಆಲ್ ಐಡೆಂಟಿಟಿ ಫಾರ್ ದಿಸ್ ಉಪಾಧಿ ಹೇನ ಬಾಡಿಕೋ ಉಸ್ ಉಪಾಧಿಕೋ ನಷ್ಟ ಕರ್ನ ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ತೀನೋ ಶರೀರ ಓಂಕಾರ ಮೇ ಭಸ್ಮೋತ ಓಂಕಾರ ಹೇನ, ಓಂಕಾರವೇ ನಿಲ್ಲತ್ತೆ ಅಹಂ ಬ್ರಹ್ಮ ಆಸ್ಮಿಯಲ್ಲಿ, ಅಹಂ ಗಯ ಅಸ್ಮಿಯು ಗಯ ಬ್ರಹ್ಮ, ಬ್ರಹ್ಮಕೋ ನಾಮನಹಿ ರೂಪನಹಿ. ನಾವು ಮೊದಲು ಭ್ರಮೆಯಿಂದ ಮುಕ್ತರಾಗಬೇಕು. ನಮ್ಮಲ್ಲಿರೋ ಭ್ರಮೆ ಉಂಟು, ನಾನು ಗಂಡು, ನಾನು ಹೆಣ್ಣು, ನಾನು ಶೆಟ್ಟಿ, ನಾನು ಪೂಜಾರಿ, ನಾನು ಬ್ರಾಹ್ಮಿನ್, ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾವು ಆಫೀಸರ್. ನಾವೊಬ್ರು ಹೈಕೋರ್ಟ್ ಜಡ್ಜಿ ಕೇಳಿ, ಜಡ್ಜ್ ಅಂತ ಹೇಳಲಿಕ್ಕೆ ನಿಮಗೆ ರೈಟ್ಸ್ ಇಲ್ಲ, 4 ಕೋಟಿ ಲಂಚ ತಗೊಳ್ತೀವಿ. ನಾವು ಹೇಳ್ತದೆ ನಮ್ಮ ಎದುರುಗಡೆ ಸುಳ್ಳು ಹೇಳಿ ಬಂದರೆ ಸರಿ ಇರಲ್ಲ. ಪಾಪ ಅಂದರೆ ಬೇರೆ ಏನು, ಲಾಯರ್ ಹತ್ರ ನಾವು ದುಡ್ಡು ತಗೊಳ್ಳೋದಿಲ್ಲ, ವಿಪರೀತ ತಲೆ ಹೊಡೆಯೋ ಲಾಯರ್ ಹತ್ರ. ಯಾಕೆ? ಅವ ಡೈವರ್ಸ್ ಕೊಟ್ಟು ಇದ್ದವ್ರ ಮನೆ ಹಾಳು ಮಾಡಿದ ದುಡ್ಡು. ಜ್ಯೋತಿಷಿಗಳ ಹತ್ರ ನಾವು ತಗೊಳ್ಳೋದಿಲ್ಲ, ಜ್ಯೋತಿಷಿಗಳ ಹತ್ರ ಇದು ತಗೊಳ್ಳೋದಿಲ್ಲ.
ತಪ್ಪಿಗೆ ಕ್ಷಮೆ. ಯಾಕೆ ಎಲ್ಲ ಜ್ಯೋತಿಷಿಗಳೆಲ್ಲ ಜ್ಯೋತಿಷ ಜ್ಯೋತಿ ಅಂತ ಜ್ಯೋತಿರ್ವಿಜ್ಞಾನ ಅಂತ ಅದ್ರ ಹೆಸರು ಜ್ಯೋತಿರ್ನಿಷಃ. ಮನುಷ್ಯರ ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ಆ ವಿದ್ಯೆ ಇರೋದು, ದುಡ್ಡು ಮಾಡ್ಲಿಕ್ಕೆ ಅಲ್ಲ. ಇವತ್ತು ನಮಗೆ ಇಲ್ಲೊಬ್ರು ಜ್ಯೋತಿಷರಿದ್ದಾರೆ, ಹೆಸರು ಮಾಗಿತ್ತು, ಅವರಿಗೆ ನಮಸ್ಕಾರ ಮಾಡ್ತಾ ಉಂಟು. ಯಾಕೆ ನಾವು ಪರೀಕ್ಷೆ ಮಾಡ್ತು ಏನು ವಿತ್ತೇಷಣ ಅನ್ನೋದು ಆ ಮನುಷ್ಯನ ಹತ್ರ ಇಲ್ಲವೇ ಇಲ್ಲ. ಹೆಸರೇನಂತ ಅವ್ರದ್ದು ವಾಸುದೇವ ಜ್ಯೋತಿಷ್. ಅಂತವ್ರೊಂದು 10 ಜನ ಇದ್ರೆ ಪ್ರಪಂಚ ಸರಿ ಹೋಗ್ತದೆ. ಜ್ಞಾನದಿಂದಿರೋವನೇ ಬ್ರಾಹ್ಮಣ ಅಂತ, ಜನಿವಾರದಿಂದ ಅವ ಬ್ರಾಹ್ಮಣ ಆಗುವುದಲ್ಲ. ಜನ್ಮತಃ ಕ್ಷೂತ್ರೋ ಸಂಸ್ಕಾರೇಣ ಬ್ರಾಹ್ಮಣ. ಜನ್ಮದಿಂದ ನಾವೆಲ್ಲ ಕ್ಷೂದ್ರರೇ. ಯಾಕೆ ಬಂದಿದ್ದು ಮಲದೊಳಗೆ ಸೋಪ್ ಹಾಕೊಂಡು ರೋಸ್ ವಾಟರಲ್ಲಿ ಬಂದಿದ್ದೀವ? ನಾವು ಹೇಳೋದು ಬಂದು ಹೊರಗೆ ಬಂದ ಮೇಲೆ ಆಸ್ಪತ್ರೆ, ಐ ಆಮ್ ಹ್ಯಾವಿಂಗ್ ದಿಸ್ ಡಸ್ಟ್ ಅಲರ್ಜಿ. ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯುವರ್ ದ ಫಸ್ಟ್ ಡಸ್ಟ್ ಇನ್ ದಿಸ್ ವರ್. ನಾನೇ ನಿಜವಾದ ದುಷ್ಟ ಅಂತ ಆಗ್ಬೇಕು ಅಲ್ವಾ? ವೆನ್ ಯು ರಿಯಲೈಸ್ ಯುವರ್ ದ ಕಲ್ಪ್ರಿಟ್, ನಾನು ಕಳ್ಳ ಅಂತ ಯಾರು ಹೇಳ್ತಿರೋ ಅವನಿಗೆ ಜ್ಞಾನ ಸಿಗುತ್ತೆ. ಜ್ಞಾನಕ್ಕಿರೋದು ಒಂದೇ ಕಂಡೀಷನ್, ಅಹಂಕಾರ ಮಮಕಾರ ಎರಡು ಬಿಟ್ಟರೆ ನನ್ನನ್ನು ಜನ ನೋಡ್ಲಿ. ನಮ್ಮನ್ನು ನೋಡೋದು ಬೇಡ, ಯಾಕೆ ನೋಡ್ಬೇಕು? ಇವನೊಂದು ಇವನೊಬ್ಬ ಲೋಫರ್, ಇವನಿಗೆ ಯಾಕೆ ಹೇಳ್ಬೇಕು? ಯಾಕೆ ನಮಸ್ಕಾರ ಮಾಡ್ತೀರಿ? ನಾವು ಹೇಳಿತ್ತು ನಾವು ನಿಮ್ಮನ್ನು ಏನಂತ ಕರೆಯುವುದು ಅಂತ. ಇದೊಂದು ಬೇವರ್ಸಿ ಅಪ್ಪ, ಇದಕ್ಕೆ ಮನೆ ಮಠ ಇಲ್ಲ. ಮನೆ ಮಠ ಉಂಟು ಅಂತ ಹೇಳಿದ್ರೆ ಇಲ್ಲಿ ಜಾಂಡ ಉರ್ಲಿಕ್ಕೆ ಬಂದವನು ಅಂತ. ಕರೆಂಟಿಗೆ ಮನೆ ಮಠ ಉಂಟ? ಅದರ ಮೂಲ ಮನೆಯಲ್ಲ ಅಲ್ಲ, ನೀವು ತಿಳ್ಕೊಳ್ಳೋದು ಇದು ನಮ್ಮ ಮನೇಲಿ ಮಾತ್ರ ಹರಿತಾ ಇರೋದು. ಅಯ್ಯೋ, ಇದು ಎಲ್ಲರ ಮನೆಯಲ್ಲೂ ಹರಿತಾ ಇದೆ. ನಾವೇಳಿ ನೀವು ನಮ್ಮನ್ನು ಒಪ್ಪಿ ಬಿಡಿ, ನಾವು ನಿಮ್ಮೊಳಗುಂಟು ನೀವು ನಮ್ಮೊಳಗುಂಟು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕೃಷ್ಣ, ನೀ ದೇಹದೊಳಗೋ ದೇಹ ನಿನ್ನೊಳಗೋ ಅಲ್ವಾ? ನಮಗೆ ಬೇರೆ ಅಂತ ಕಾಣುವುದೇ ಇಲ್ಲ. ಅದಕ್ಕೆ ಹೇಳೋದು ನೀವು ಯಾಕೆ ನಮಸ್ಕಾರ ಮಾಡ್ತಿ? ದ್ವೈತ್ ನೈಹಿ ಹೇ ಅದ್ವೈತ್, ದೋ ಹೇತು ದ್ವೈತ್, ದ್ವಂದ್ವ ಬಂತಲ್ಲಿ ನಾನು ನೀನು, ಮೇ ತೂ ಮೇ ತೂ, ಜಗಡ ಸ್ಟಾರ್ಟ್ ಹೋ, ಬುದ್ಧಿ ಮನ್ ಬುದ್ಧಿ ಮೇ ಮನ್ ತೂ, ಅಂದರ್ಕಿ ಜಗಡ ಬಾಹ್ಯರ್ಕಿ ಜಗಡ ಮೇ ತೂ. ಇನ್ನೊಬ್ರಿಗೆ ನಾವು ಬೈತೀವಿ ಅಂದ್ರೆ ಅಲ್ಲಿ ಅಧಿಕಾರ ಭಾವ ಇದೆ ಅಂತ, ಗಂಡ ಹೆಂಡತಿ ಗಲಾಟೆ ಆಗೋದು, ಅದಕ್ಕೆ ನಾನು ಗಂಡ ನಾನು ಹೆಂಡತಿ. ಹೀಗೆ ಹೇಳ್ಬೋದಲ್ಲ, ನಾನು ಒಂದು ಜೀವ ಸೃಷ್ಟಿಲಿ, ನೀನು ಒಂದು ಜೀವ, ನಿನ್ನ ಮನಸ್ಸನ್ನು ನಾನು ನೋವು ಮಾಡುವುದಿಲ್ಲ, ನನ್ನ ಮನಸ್ಸನ್ನು ನೀನು ನೋವು ಮಾಡಬೇಡ. ನಾನೇ ನಿನ್ನ ಹತ್ರ ಸುಳ್ಳು ಹೇಳಲ್ಲ, ನೀನು ನನ್ನ ಹತ್ರ ಸುಳ್ಳು ಹೇಳಬೇಡ. ಡೈವರ್ಸ್ ಕೇಸ್ ಇಲ್ಲ, ಮತ್ತೆ ಎಸ್ ಐ ಅವರಿಗೆ ಕೆಲಸ ಇಲ್ಲ. ಅಲ್ಲುಂಟು ಅಲ್ಲುಂಟು ಸ್ಟೇಷನ್ನಲ್ಲಿರುವಷ್ಟು, ಸ್ಟೇಷನ್ನು ತಹಸೀಲ್ದಾರ್ ಆಫೀಸು ದೇವರೇ, ಅಲ್ಲಿರೋ ರಾಜಕೀಯ ಎಲ್ಲಿ? ಇಲ್ಲಿ ಕಡೆ ನಾವು ಮನೆಯೊಬ್ಬರಿಗೆ ಕೇಳಿತ್ತು, ಎ ಡಿ ಜಿ ಪಿ ನಮಸ್ತೆ ಅಂತ ಹೇಳ್ತಾರೆ, ಹಿಂದಿಂದ ಬೈತಾರೆ ಬೇಕಾದಿಲ್ಲ. ಯಾಕೆ ಅವ್ರು ಕೇಳಿ, ನಿಮ್ಮ ಆಶ್ರಮದಲ್ಲಿ ನಾನು ರಿಟೈರ್ಡ್ ಆಗಿ ಬಂದರೂ ಗೌರವ ಕೊಡ್ತೀರಾ? ನಾವು ಗೌರವ ಕೊಡೋದು ನಿಮ್ಮ ಮನಸ್ಸಿಗೆ, ನಿಮ್ಮ ಎ ಡಿ ಜಿ ಪಿ ಪದವಿಗಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಫಿಕ್ಸ್ ಮಿನಿಸ್ಟರ್ ಅಲ್ಲ, ಎಕ್ಸ್ ಮಿನಿಸ್ಟರ್. ಇಂದ್ರ ಸಮೇತ ರಿಟೈರ್ಮೆಂಟ್ ಉಂಟು, ಬ್ರಹ್ಮನಿಗೆ ರಿಟೈರ್ಮೆಂಟ್. ನಮ್ಮದು ಬರೀ 3-4 ವರ್ಷ, ಅದು ಗ್ಯಾರಂಟಿ ಇಲ್ಲದ ಪದವಿ. ಜನ ಯಾವಾಗ ಪವರ್ ಕೇಳ್ತಾರೋ ಪವರ್ ಆಫ್ ಮಂತಿ. ಈಗಿನ ಸರ್ಕಾರ ಹಾಗೆ ಅಲ್ಲ, ಭಯದಲ್ಲಿ ಬದುಕ್ತಾ ಇರೋದು. ನಾವು ಸೆಕ್ಯೂರಿಟಿ ಕೇಳುದು ಯಾರ ಹತ್ರ? ಎಮ್ ಎಲ್ ಎ ಹತ್ರ, ಪೊಲೀಸ್ ಅವ್ರ ಹತ್ರ, ಲಾಯರ್ ಹತ್ರ, ಡಾಕ್ಟರ್ ಹತ್ರ. ಪ್ರಾಣ ಉಳಿಸ್ತಾರ? ಒಬ್ರು ಬೇಕು ನಮಗೆ ಪ್ರಾಣ ಉಳಿಸೋರು, ಹೋದ ಕರೆಂಟನ್ನು ವಾಪಸ್ ತಂದಿಡಬೇಕಿದ್ರೊಳಗೆ. ಇಸ್ ಇಟ್ ಪಾಸಿಬಲ್? ಯಾಕೆ ಭಗವಂತನ ಅವಶ್ಯಕತೆ ಅನ್ನೋದು ಕ್ವಶನ್ ಅಲ್ಲ. ಈಗ ನ್ಯೂಸ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಇರ್ಬೋದಲ್ಲ, ಏನಾಗಲ್ಲಪ್ಪ. ನೆಕ್ಸ್ಟ್ ಪಾರ್ಟಿ ಡೆತ್ತಿಗೆ ನೀನೇ ಚರ್ಚೆಲ್ಲ ಹಾಕಿರ್ತಾರೆ, ಇಂದು ನನಗೆ ಮಗನೇ ನಾಳೆ ನಿನಗೆ ಅಂತ ಅಲ್ವಾ? ಯಮ ಹೇಳ್ತಾನೆ ನಿಮ್ಮ ಕುಂದಾಪುರದ ಭಾಷೆಯಲ್ಲಿ, ಮತ್ತು ಕಾಂಬ ನೆಕ್ಸ್ಟ್ ನೀನೇ ಅಲ್ವಾ? ನಾವು ಮದುವೆ ಆದಾಗ ಹೇಳೋದು ಹೆಂಡತಿಗೆ, ನಿನಗೆ ನಾನು ಸೆಕ್ಯೂರಿಟಿ. ಇನ್ನು ಹುಡುಗರು ಹೇಳ್ತಾರೆ ವ್ಯಾಲೆಂಟೈನ್ ಡೇಗೆ, ಇನ್ನೆರಡು ತಿಂಗಳಿದೆ, ನಿಂಗೆ ನಾನು ಪ್ರಾಣ ಕೊಡ್ತೀನಿ ಅಂತ. ಇವನು ಪ್ರಾಣ ಮುಖ್ಯ ಪ್ರಾಣನ ಹತ್ರ ಇದೆ, ಇವನು ಯಾರಿಗೆ ಪ್ರಾಣ ಕೊಡು? ಅದಕ್ಕೊಂದು ಹಾರ್ಟು, ಅದಕ್ಕೊಂದು ಹೋಲ್ ಹಾಕಿ ಬಾಣ ಬಿಟ್ಟಾಯ್ತು. ಅಲ್ಲಿ ನಾನ್ ಸೆನ್ಸ್ ಅಲ್ಲ, ಹಾರ್ಟಿಗೆ ಹೋಲ್ ಮಾಡಿದ್ರೆ ಸತ್ತೋಗಲ್ವಾ ದೇವರೇ? ಅಲ್ಲಿ ನಮ್ದೊಂದು, ನಾವೊಂದಿನ ಆಶ್ರಮದಿಂದ ಹೊರಗೆ ಹೋಗ್ತಾ ಒಬ್ಬ ಕೇಳಿ, ಯಾಕೆ ಸತ್ಯಂ ಅನಂತಂ ಬ್ರಹ್ಮ ಅಂದ್ರೆ ಸತ್ಯವನ್ನ, ಇಟ್ ಈಸ್ ನಾಟ್ ಪಾರಮಾರ್ಥಿಕ, ವ್ಯವಹಾರದಲ್ಲೂ ಸತ್ಯ ತಗೊಳ್ಬೇಕು. ಇವನೇನು ಶುದ್ಧ ಇಲ್ಲಪ್ಪ, ಇದು ಪಾರ್ಟಿಗೆ ಸುಭಾಷ್ ಹೇಳಿದ್ದು, ನಾನು ತುಂಬ ತಪ್ಪು ಮಾಡಿದ್ದೆ, ನನ್ನಷ್ಟು ನೀನು ಮಾಡಲಿಲ್ಲ ಅಂತ.
ಆದ್ರೂ ನಮ್ಮ ಶೆಟ್ರು ಹೇಳ್ತಾರೆ, ನೀವು ಹೇಳಬಾರ್ದಿದ್ದನ್ನೆಲ್ಲ ನೋಡಿ, ನನಗೆ ದೇವರು ಶೆಟ್ರು ಜನ ನಿಮ್ಮ ಸೊಸೈಟಿ ಅದೆಲ್ಲ ಅಲ್ಲ, ನನ್ನ ದೇವರು ಸತ್ಯ. ನಾನು ಸಾಯ್ಬೋದು, ನನ್ನ ಆದರ್ಶ ಸಾಯೋದಿಲ್ಲ, ನನ್ನ ಸತ್ಯ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅದನ್ನ ನಂಬಿ ಬದುಕ್ತಾ ಇದ್ದೀವಿ. ಜನ ಚಪ್ಪಾಳೆ ಹೊಡೆದ್ರಿ, ಇದು ಯಾರು ಬಂದರೂ ನೀವು ಹೊಡಿತೀರಿ, ಯಾಕೆ ನೀವು ಗೊತ್ತಿಲ್ಲದೆ ಹೊಡೀರಿ. ಬಿಕಾಸ್ ಯು ಪೀಪಲ್ ಆರ್ ರೋಬೋಟ್ಸ್. 1 2 1 2 3 1 2 3 ಸ್ಟಾಪ್ ಅಲ್ವಾ. ನಮ್ಮ ಹೆಂಗಸರದ್ದು ಲಲಿತಾ ಸಹಸ್ರನಾಮ ಹಾಗೆ ಅಲ್ಲ, ಅಮೃತಾಯ ನಮ ಪ್ರಕೃತಾಯ ನಮ ಆಚೆ ಹೇಳಿ. ಅವ್ರ ಮನೆಯವರು ಸರಿ ಇಲ್ಲ ಕಣೆ, ಲಲಿತಾಯ ನಮ. ಗಂಡಸ್ರದ್ದು ಉಂಟಪ್ಪ, ಸಂಜೆ ಆಗ್ಬೇಕಾದ್ರೆ ಸಿಗ್ತಾರೆ, ಸಂಜೆ 5 ಗಂಟೆಗೆ ಅವರೆಲ್ಲ ದರ್ಶನ ಕೊಡ್ತಾರೆ. ಕಟ್ಟೆ BJP ಈಗಾಯ್ತು, JDS ಈಗಾಯ್ತು, ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಹೀಗೆ ಮಾಡ್ಬೇಕಿತ್ತು, ಸಿದ್ದರಾಮಯ್ಯ ಹೀಗೆ ಮಾಡ್ಬೇಕಿತ್ತು, ಯಡಿಯೂರಪ್ಪ ಹೀಗೆ ಮಾಡ್ಬೇಕಿತ್ತು. ಅವರ ಮನೆ ಅಡ್ರೆಸ್ಸೇ ನಮಗೆ ಸರಿ ಗೊತ್ತಿಲ್ಲ. ವಿ ಆರ್ ಗಿವಿಂಗ್ ಕಮೆಂಟ್ಸ್. ಇದರಲ್ಲೇ ಜನ ಹಾಳು ಮಾಡಿದ್ದ ಅರ್ಧ ಜೀವನ. ನಾವೇಳಿ ಎಷ್ಟು ವರ್ಷ ಆಯುಷು? 50. ನಿನ್ನ ತಲೆಕಾಯಿ ಬಜ್ಜಿ ಅಂತ 25 ವರ್ಷ ಆಯುಷು ನಿದ್ದೆಯಲ್ಲಿ ಹೋಗಿ ಆಗಿದೆ. 25ರಲ್ಲಿ 20 ವ್ಯರ್ಥ ಚಿಂತನೆಯಲ್ಲಿ ಹೋಗಿದೆ. ಇರೋದಿನ 5 ವರ್ಷ ಪ್ರಾಣ ಹೋಗ್ತದೆ, ಏನು ಮಾಡ್ತೀ ಅಂತ. ಒಂದಿನ ನಮ್ಮ ನಮ್ಮೂರು ಹಬ್ಬದಲ್ಲಿ ಇವರಿದ್ದಾಗ ಸಿಕ್ಕಿದ್ರು ಅನಂತಕುಮಾರ್ ಅವರು. ನಾವು ಪುನೀತ್ ರಾಜ್ಕುಮಾರಿಗೆ ಒಂದು 500 ರೂಪಾಯಿ ಕೊಡ್ತು, ನೋಟ್ ಬ್ಯಾನ್ ಆದ ಕಾಲ. ಅವನು ಕೇಳ್ದ ಏನು ಶೆಟ್ರ ಪ್ರೋಗ್ರಾಮ್ ಅದು, 150 ದಿನ ಓಡ್ಲಿ ನಿನ್ನ ರಾಜ್ಕುಮಾರ್ ಮೂವಿ ಅಂತ. ನಾನು ಓಡಿಸಿದ್ದಲ್ಲ, ಪರಮಾತ್ಮ ಓಡಿಸಿದ್ದೆ, ಅವರ ಟ್ಯಾಲೆಂಟ್ ಓಡಿಸಿದ್ದೆ. ಇದ್ರ ಇದು ಇದು ನಿಮಿತ್ತ ಅಷ್ಟೇ. ನೀವು ಮತ್ತೆ ಇದನ್ನ ನಾಳೆ ಹೇಳು ಪವಾಡ ಆಯಿತು ಅಂತ, ಏನೂ ಆಗಲಿಲ್ಲ, ಮಣ್ಣಾಗ್ತದೆ. ನಮ್ಮಿಂದ ಗೋವರ್ಧನಗಿರಿ ಎತ್ತಲಿಕ್ಕಾಗಲಿ, ಅಲ್ಲಿರೋ ಗೋಬರ್ ಗ್ಯಾಸ್ ಸಿಲಿಂಡರ್ ಎತ್ತಲಿಕ್ಕೂ ಶಕ್ತಿ ಇಲ್ಲ. 2 ಕಾಣಿಮೀನು ತಿಂದು ಬರಬೇಕು ಮತ್ತೆ ಅದಿರಲಿ. ಆವಾಗ ಅನಂತಕುಮಾರ್ ಕೇಳಿದ್ರು, ಎಲೆಕ್ಷನ್ ಏನಾಗುತ್ತೆ ಅಂತ, ನೀವಿರಲ್ವಲ್ಲ, ನನಗೆ ನೀವು ನೋಟ್ ಕೊಡಲಿಲ್ಲ ಅಂತ. ಇನ್ ಒಂದು 1.5 ಇಯರ್ ಯು ವಿಲ್ ಬಿ ಬ್ಯಾನ್ ಇನ್ ದಿಸ್ ವರ್ಲ್ಡ್. ಅವರ ಮೃತ್ಯು ಅವರೇ ತಂದುಕೊಂಡಿದ್ದು, ಮೃತ್ಯು ಅಲ್ಲ, ಅಡಕೆ ಪುಡಿಯಿಂದ ಬಂದಿದ್ದು. ನೋಡಿ ಫೈನಾನ್ಷಿಯಲ್ ತೊಂದರೆ ಬರೋದು, ನಮ್ಮ ಹೆಂಗಸರು ಅರ್ಧ ತೊಂದರೆ ಇದೆ. ಫೈನಾನ್ಷಿಯಲ್ ತೊಂದರೆ ಬರೋದು ನಿಮ್ಮ ಬೇಜವಾಬ್ದಾರಿತನದಿಂದ, ಗ್ರಹಗಳ ದೋಷದಿಂದ ಅಲ್ಲ. ಇರ್ಬೋದು ನಿಮಿತ್ತ ಗ್ರಹ, ಆದರೆ ನಾವೇ ಕಾರಣ ಅದಕ್ಕೆ. ಆರೋಗ್ಯದಲ್ಲಿ ದೋಷ ಬಂದಿದ್ದು ನಿಮ್ಮ ಜ್ಞಾನ ಇಲ್ಲದ ಆಹಾರ ಪದ್ಧತಿಯಿಂದ ಅಲ್ವಾ. ಇನ್ನಿಲ್ಲಿ ದೈವಕೋಲ ಶುರುವಾಗುತ್ತೆ. ದಿನ ಗೋರಿ ಊಟ ಸೌತ್ಕೇಂದ್ರದ ಕಡೆ ತಿಂದಿದ್ದೆ ತಿಂದಿದ್ದು. ಮತ್ತೋಗಿ ಆದರ್ಶ ಆಸ್ಪತ್ರೆಯಲ್ಲಿ ಚಂದ್ರಶೇಖರ್ ಡಾಕ್ಟರ್ ಹತ್ರ ಹೇಳಿ, ಹೊಟ್ಟೆ ಒಂದು ಸುಮಾರು ನೋವು ಉಂಟು. ಮತ್ತೆ ಅಲ್ಲಿ ಗಣ ಬರಲು ಹೋಗಿ ಆಯ್ತು, ಗಣ ಹೇಳಿ ಆಯ್ತು ನಿಮಗೆ ರಾಹು ದೋಷ ಉಂಟು ಅಂತ. ದೋಷ ಯಾವುದು? ರಾತ್ರಿ ತಿಂದು KFC. ಇದಕ್ಕೆ 5000 ವೋಲ್ಟೇಜ್ ಕೊಟ್ಟರೆ ಏನಾಗ್ಬೋದು ಮೈಕಿದು? ಏನಿಲ್ಲ, ಕರಿಗೆ ನೀರಾಗುತ್ತೆ, ಐಸ್ ಕ್ಯಾಂಡಿ ಕರಗದಾಗ. ಇದು ಯಾರು ದೋಷ? ಎಲೆಕ್ಟ್ರಿಷಿಯನ್ ದೋಷನ ಅಥವಾ ನವಗ್ರಹ ದೋಷನ? ಪ್ರಾಕ್ಟಿಕಲ್ ಇದು ನಮ್ಮ ಮನೋದೋಷ. ನಾನು ಬೇರೆ, ನಾನು ಮಡಿ, ನಾನು ಮೈಲಿಗೆ ನಿಮ್ಮ ಜೀನ್ಸಲ್ಲಿ ತುಂಬ ಹಾಕಿದ್ದಾರೆ. ಬ್ರಹ್ಮಶ್ರೀ ಆಯಿತು, ವಿವೇಕಾನಂದ ಆಯಿತು, ಹಿಂದೂ ಧರ್ಮ. ಹಿಂದೂ ಅಂದರೆ ಒಂದು, ಹಿಂದೂ ಮಾನೆ ಏಕ್ ದೋ ನಹಿ. ಹಿಂದೂ ಧರ್ಮ ಅಲ್ಲ, ಹಿಂದೂ ಸನಾತನ ಸಿದ್ಧಾಂತ. ಸಂಗಂ ಶರಣಂ ಗಚ್ಚಾಮಿ ಅಂತ, ಹಿಂದೂ ಒಂದು ಅಂತ. ನೋಡಿ ಅಷ್ಟು ಸಂಘ ಸೇರಿದ್ದಕ್ಕೆ ಸುಭಾಷ್ ಚಂದ್ರ ಬೋಸ್ ಅಂದಿದ್ದ ಅದಕ್ಕೆ. ಇಲ್ಲಿದ್ದ ಅಲ್ಲ ಎಲ್ಲ ಹುಡುಗರ ಭಿಕ್ಷೆ ಇವತ್ತು ನಾನಿಲ್ಲಿ ಕೂತಿದ್ದೀನಿ ಅಂತ ಭಿಕ್ಷೆ. ಇದಿಷ್ಟು ಪ್ರೋಗ್ರಾಮ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಬರೀ ಎಲೆ ಕಟ್ಟದವನು ನಂಗೆ ಇಂಪಾರ್ಟೆಂಟ್, ನೀರು ಕೊಟ್ಟವನು ಇಂಪಾರ್ಟೆಂಟ್. ನೀವು ತಿಳ್ಕೊಂಡಿದ್ದು ನಾವು ಪ್ರವಚನ ಕೊಡ್ಲಿಕ್ಕೆ ಬಂದಿದ್ದು. ನಮ್ಮ ಪರಿವರ್ತನೆಗೆ ಇದೊಂದು ಮಾಧ್ಯಮ, ಸತ್ಸಂಗ ಮಾಡೋದು. ಇದರಿಂದ ನನ್ನ ಶುದ್ಧಿ ಆಗುತ್ತೆ. ಪಬ್ಬಲ್ ಬೆಳಗಿದ್ರೆ ಆ ಬಲ್ಪಿಗೆ ಬೆಲೆ ಇಲ್ಲ. ಕೊಲ್ಲೂರು ಗರ್ಭಗುಡಿಯಲ್ಲಿ ಬೆಳಗಬೇಕು, ಅವತ್ತು ಆ ಬಲ್ಪಿಗೆ ನಮಸ್ಕಾರ ಮಾಡ್ತಾರೆ. ಪಬ್ಬಲ್ ಬೆಳಗಿದ್ರೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಮ್ಮ ಜೀವನವೂ ಹಾಗೆ ಅಲ್ಲ. ಕಾಲ ಎಲ್ಲಿ ವ್ಯರ್ಥ ಮಾಡಿದೀವಿ? ಪಬ್ಬಲ್ಲಿ. ನೆಕ್ಸ್ಟ್ ನ್ಯೂ ಇಯರ್ ಶುರುವಾಗುತ್ತೆ, ಮತ್ತೆ ಕೂತು ಸಾಲ ಮನ್ನಾ ಮಾಡಿ ಅಂತ ಬಡ್ಕೊಳ್ಳೋದು. ನಿಮ್ಮ ಊರಲ್ಲಿ ಇಷ್ಟು ಜನ ಇದ್ದೀರಿ, ಇಷ್ಟು ಜನ ಸೇರಿದ್ರೆ 51 ದಿನದಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ಆಗುತ್ತೆ ಅಂದ್ರೆ, ಇಷ್ಟು ಕುಂದಾಪುರದವರು ಸೇರಿದ್ರೆ 51 ಅಲ್ಲ, ಒಂದು ವಾರದಲ್ಲಿ ಇಡೀ ಕುಂದಾಪುರಕ್ಕೆ ನೀವೆಲ್ಲ 1000 ಹಾಕಿದ್ರೆ ಟಾರ್ ಆಗುತ್ತೆ. ನಿಮ್ಮ ಊರಲ್ಲಿರೋ ರೈತರ ಸಾಲ ತೀರುತ್ತೆ. ಎಷ್ಟೋ ಕ್ಯಾನ್ಸರ್, ನಾವ್ ಹೇಳಿದ್ ಹುಟ್ಟಿದಬ್ಬ ಮಾಡ್ತೀರಾ, ಹುಟ್ಟಿಗೆ ಅರ್ಥ ಹುಡ್ಕೊಳ್ಳಿ. ಇಂಡಿಯಾದಲ್ಲಿ ಹುಟ್ಟಿದ ಮೇಲೆ ಹುಟ್ಟಿಗೆ ಅರ್ಥ ಉಂಟು. ಹುಟ್ಟಾಗೋದು ಎರಡಕ್ಕೆ, ಒಂದು ಕರ್ತವ್ಯ ಮಾಡ್ಲಿಕ್ಕೆ, ಇನ್ನೊಂದು ಮೋಕ್ಷಕ್ಕೆ. ಧರ್ಮ ಅರ್ಥ ಕಾಮ ಮೋಕ್ಷ. ಒಳ್ಳೆ ದುಡಿ, ಅದರಿಂದ ಆಸೆ ಪೂರೈಸ್ಕೊ. ಲಂಚ ತಗೊಳ್ತಿರೋದು ಆಫೀಸರ್ ಕಾರಣ ಅಲ್ಲ, ಅದರಲ್ಲಿ ದೊಡ್ಡ ತಪ್ಪಿರೋದು ಆಫೀಸರ್ ಹೆಂಡತಿ ಮತ್ತೆ ಮಕ್ಕಳದ್ದು, ಅವರು ಪ್ರಾಣ ತಿನ್ನು.
ನೀನು 12:30 ತಂಗ ನೈಟ್ ಡ್ಯೂಟಿ ಮಾಡ್ತೀಯ, ಅದನ್ನ ಯಾರು ಕೇಳಲ್ಲ, ಅವರಿಬ್ರು ಕೇಳದ್ ದುಡ್ದ ಇತ್ತಗೊಂಬ ಅಂತ ಅಪ್ಪ ತೆಗೆದು ಹಲ್ಲು ದುರ್ಸ ಕಳಿಸ್ಬೇಕು, ಹೋಗಿ ನೆಡಿ ಮನೆಗೆ, ಅಧರ್ಮವನ್ನು ಹೇಳ್ಕೊಡ್ತಿದ್ದೀನಿ ನನಗೆ ಅಂತ ಹೇಳ್ತೀರಂತ. ಮಕ್ಳು ಹೇಳ್ಬೇಕು ತಂದೆ ಲಂಚ ತಂದು ದುಡ್ಡು ಕೊಟ್ಟ ತಕ್ಷಣ, ಅಪ್ಪ ನನ್ನ ಹಾಗೆ ಒಬ್ರು ಎ ಸಿ ಪಿಗೆ ನಾವು ಕೇಳಿದ್ ನನ್ನನ್ನು ಯಾಕೆ ನೀವು ಬಾಗ್ಲಲ್ಲಿ ನಿಲ್ಲಿಸಿದ್ರಿ ಅಂತ. ನೀನು ಪ್ರತಿದಿನ ಒಬ್ರೊಬ್ಬರನ್ನು ನಿಲ್ಲಿಸ್ತೀಯಲ್ಲ ಅಧಿಕಾರದ ಮದದಿಂದ, ಅದನ್ನ ಇಳಿಸ್ಲಿಕ್ಕೆ ನಿಲ್ಲಿಸಿದ್ದೆ ಗೊತ್ತಂತ ಅವರಿಗೆ. ಡಿ ಸಿ ಆಫೀಸ್ ಡಿ ಸಿ ಆಗಿ ಕುತ್ಕೊಳ್ತಾರಲ್ಲ ರೈತರು, ಕೆಂಪು ಬಸ್ ಹತ್ಕೊಂಡ್ಬಂದು ಕಾಯ್ತಾರೆ 20 ರೂಪಾಯಿ ಇಟ್ಕೊಂಡು. ಹಾಗೆ ಇದನ್ನೇ ಫಾಲೋ ಮಾಡು. ನಾವು ಹೇಳಿ ಎಸ್ ಸಿ ಎಸ್ ಟಿ ಅಂತ ಹೇಳಿ ಮಠದಲ್ಲಿ ಹೊರಗೆ ಮಿನಿಸ್ಟರ್ ಆಗಿ ಬಂದ್ರೆ ಅವರನ್ನು ಹೊರಗೆ ಕಳಿಸೋದಿಲ್ಲ ಒಳಗೆ. ಇದು ನಾವು ನೋಡಿದ್ದು ನೈಜ, ನಮ್ಮನ್ನು ಕಲ್ಲು ಹೊಡೆದ್ರು ತೊಂದರೆ ಇಲ್ಲ, ಇದು ಕಠೋರ ಸತ್ಯ, ಒಪ್ಕೊಳ್ಳಿ ಇದನ್ನು, ಒಪ್ಪಿ ಮೊದಲು ಮತ್ತೆ ಆಚರಣೆಗೆ ತನ್ನಿ. ನಾವೇಳಿ ನಾನು ಸನ್ಯಾಸಿ, ನಾವು ನಿನ್ನೆ ಸುಧಾಕರನ್ ಹತ್ರ ಅದು ಸನ್ಯಾಸ ಅಲ್ಲ, ಅದು ಒಳ್ಳೆ ಆಟ ಆಡ್ತಿದ್ದಾರೆ ಸನ್ಯಾಸದ ಹೆಸರಲ್ಲಿ. ಸನ್ಯಾಸಿ ಹೇಗಿರ್ತಾನೆ? ಸನ್ಯಾಸಿಗೆ ಲಕ್ಷಣ ಉಂಟು. ರಾಜಕೀಯ ಅನ್ನೋದು ತಪಸ್ಸು, ಮರ್ತಿದ್ದೀರಷ್ಟೇ. ರಾಜಧರ್ಮ ರಾಜಸತ್ ತಪಸ ರಾಜಕೀಯ ಅನ್ನೋದು ಅದೇ. ಹಾಗೆ ಇದ್ದೀವಂತ ರಾಜಕೀಯದವರು, ಹೆಂಡತಿಗೆ ಆಸ್ತಿ ಆಗ್ಬೇಕು, ಮಕ್ಕಳಿಗೆ ಆಸ್ತಿ ಆಗ್ಬೇಕು. ಎ ಸಿ ಬಿ ಓಡ್ಕೊಂಡು ಹೋದ್ರೆ ಹೆಂಡತಿ ಮಕ್ಕಳು ಹೇಳ್ತಾ, ಹೋದವನು 3 ಕೋಟಿ ಯಾರೋ ನನ್ನ ಹೆಸರಿಗೆ ಬರೆದಿಟ್ಟೋದ್ನ ಅಂತ. ನಾವು ಕಿವಿಯಾರೆ ಕೇಳಿಸ್ಕೊಂಡಿದ್ದೆ ಒಬ್ಬ ಮಿನಿಸ್ಟರ್ ಮನೇಲಿ ಮಾತಾಡಿದ ಹೆಸರು ಬೇಡ, ಹೋದ ಗೌರ್ಮೆಂಟಿನ ಕತೆ. ಮೊನ್ನೆ ಕೇಳಿದ್ರು ಬಿ ಬಿ ಎಂ ಪಿಲಿ ನೀವು ಕಸ ಹೊಡಿಲಿಕ್ಕೆ ಹೊರಟಿದ್ಯಾಕೆ. ಒಬ್ಬ ಇಂಡಿಯನ್ ಆಗಿ ಕೆಲಸ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ, ಇಲ್ಲಿ ಮಣ್ಣಿಂದ ನೀರು ಊಟ ಎಲ್ಲ ತಿಂದು ಋಣ ಇದೆ, ನಾವೇನು ಕೊಡಲಿಲ್ಲ ಪ್ರಪಂಚಕ್ಕಿನ್ನು, ಬರೀ ಕಮೆಂಟು ಡೈಲಾಗ್ಸ್ ಕೊಟ್ಟಿರೋದು, ನಾವಿನ್ನು ಉಪದೇಶ ಮಾಡೋದ್ರಲ್ಲಿದ್ದೀವಿ. ಹೀಗಾಗ್ಬೋದಿತ್ತು, ನೀವು ಹೀಗೆ ಮಾಡಿ, ಹೀಗೆ ಮಾಡಿದರೆ ಹೀಗಾಗತ್ತೆ, ಒಂದೇ ಮಾತರಮ್ಮಂತ ಇನ್ನು ಹೇಳಿಕೊಡ್ದು ಜಾತಿ ಸರ್ಟಿಫಿಕೇಟ್ ಇದ್ದವರು. ಸುಳ್ಳು ಹೇಳಿದಾಗಾಯ್ತಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಒಂದೇ ಮಾತರಮ್ಮ ಹೇಳೋದೇಗೆ? ಇದನ್ನೇ ಹೇಳಿದ್ದು ದ್ವೈತವಾದ ಅಂತ ಹೇಳಿ, ಹೇಳೋದೊಂದು ಮಾಡೋದೊಂದು. ಅತ್ತೆ ಸೊಸೆ ಅಂತಿದ್ರೆ ಹೇಳಬೇಡಿ ಹೆಣ್ಣು ಅಂತ, ಯಾಕೆ ಇವಳು ಅತ್ತೆ ಆಗಿದೆ ಸೊಸೆ ಆಗಿದೆ, ಹೆಣ್ತನ ಇಲ್ಲ ಅವರಲ್ಲಿ. ಅತ್ತೆ ಇದು ರ್ಯಾಗಿಂಗ್ ಮಾಡಿದಾಗೆ, ಫೋರ್ತ್ ಇಯರ್ ಹುಡುಗ ಥರ್ಡ್ ಇಯರ್ ಅವನಿಗೆ ರ್ಯಾಗ್ ಮಾಡಿರ್ತಾನೆ, ಅವನ್ ಸಿಟ್ಟನ್ ಇವ ಥರ್ಡ್ ಇಯರ್ ಅವನು ಫಸ್ಟ್ ಇಯರ್ ಮೇಲೆ ತೀರಿಸ್ತಾಗೆ. ನನ್ನ ಅತ್ತೆನು ನನ್ನನ್ನು ಉರಿಸಿದ್ರು, ನಾನು ಅದಕ್ಕೆ ಸೊಸೆಗೆ ಟ್ರೈನ್ ಮಾಡಿದೆ, ಯಾಕೆ ನೆಕ್ಸ್ಟ್ ಆ ಸೊಸೆ ಅತ್ತೆ ಆಗ್ತಾಳೆ. ನಮ್ಮ ಟೆನ್ಷನ್ ಅನ್ನ ಇನ್ನೊಬ್ಬರ ಮೇಲೆ ಹಾಕ್ಲಿಕ್ಕೆ ಹೋಗಿ ಗಲಾಟೆ ಆಗ್ತಾ ಇರೋದು. ಆ ಟೆನ್ಷನ್ ಅನ್ನು ಹೇಗೆ ಕಳ್ಕೊಳ್ಬೇಕು ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಎಣ್ಣೆ ಹೊಡೆಯೋದು, ದಮ್ ಹೊಡೆಯೋದು, ರೊಮ್ಯಾನ್ಸ್ ಮಾಡ್ಲಿಕ್ಕೆ ಹೋಗೋದು, ಬೈಕ್ ಹಿಡ್ಕೊಂಡು ನಾಯಿ ತಿರುಗದ ಹಾಗೆ ತಿರುಗೋದು, ಮತ್ತೆ ತಳದು ಹನುಮಂತನ ಹತ್ರ ಹೋಗಿ ಮುಖ್ಯ ಪ್ರಾಣ ನಿಮಗೆ ಬೊಂಡ ಕೊಡ್ತೀನಿ ನನ್ನ ಫೈನಾನ್ಷಿಯಲ್ ಸರಿ. ಅವನು ಹೇಳ್ತಾನೆ ನಿನಗೆ ಅವಶ್ಯಕತೆ ಇತ್ತ, ನೀನು ಗೂರ್ಖನ ಉಡುಪಿ ಅಥವಾ ಮಣಿಪಾಲಿಗೆ ರೌಂಡ್ ಆಗ್ತಿರ್ತೀಯಲ್ಲ, ಅರ್ಧ ದುಡ್ಡವ ಪೆಟ್ರೋಲ ನೀರು ಹರಿಸ್ದಾಗೆ ಹರಿಸಿ ಆಯ್ತು ಅಲ್ವಾ? ಮೊನ್ನೆ ಕೇಳಿದ್ರು ನಿಮ್ಮ ಆಶ್ರಮದಿಂದ ನೀವು ರೋಡ್ ಕಸ ಗುಡಿಸೋದು ಗಿಡ ನೆಡ್ತಿರೋದು ಯಾಕೆ? 160 ಆಗಿದೆ ಕಾರ್ಬನ್ ಡೈಆಕ್ಸೈಡ್ ಬ್ಯಾಂಗ್ಳೂರಲ್ಲಿ, ಈಗಲೇ ಹುಟ್ಟಿದ 25% ಮಕ್ಕಳಿಗೆ ಅಸ್ತಮ ಬಂದಾಗಿದೆ. ಭೂಮಾವಿದ್ಯಾ ಅಂತ ಉಂಟು, ಒಬ್ಬ ಮನುಷ್ಯನಿಗೆ ಮಾತೃಋಣ ಪಿತೃಋಣ ದೇವಋಣ ಪಿತೃಋಣ ಅಂತ ಭೂಋಣ ಗುರುಋಣ 5 ಋಣ ಉಂಟು. ಮಾತೃಋಣ ದೇಹ ಕೊಟ್ಟವಳ ದೇಹ ತೀರಿಸು ಸೇವೆ ಮಾಡಿ, ಪಿತೃಋಣ ಯಾರು ವೀರ್ಯ ಕೊಟ್ಟ ಅವನು ಋಣ ತೀರಿಸು, ದೇವತೆಗಳ ಋಣ ತೀರಿಸು, ಅಗ್ನಿ ವಾಯು ಬೆಳಕು ಟ್ಯಾಕ್ಸ್ ಇಲ್ಲದೆ ಕೊಡ್ತಾ ಇದ್ದಾರೆ ಅವರ ಋಣ ತೀರಿಸು. ಯಾಕೆ ಲಾ ಒಳಗೆ ಎಂಟ್ರಿ ಆದ್ಮೇಲೆ ಲಾ ಅನ್ನು ಫಾಲೋ ಮಾಡಲೇಬೇಕು. ಟ್ರಾಫಿಕ್ ರೂಲ್ ಅನ್ನು ಒಪ್ತೀವಿ, ಐ ಡಿ ಇಟ್ಕೊಂಡು ಹೋಗಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಅದು ಎಂತ ಮೂರ್ಖತನ, ಬುಲ್ಶಿಟ್ ಅದು. ನಾವು ಮೊನ್ನೆ ಹೇಳಿ ದೇವರ ಹೆಸರಲ್ಲಿ ಅಂತೆಲ್ಲ ಸಾಕ್ಷಿ ಮಾಡಬೇಡಿ, ಆಫೀಸರ್ಸ್ ಆಗ್ತಾ ಲಾಯರ್ ಆಗ್ತಾ ಕೋರ್ಟಲ್ಲಿ ಹೇಳಲೇಬೇಡಿ ದೇವರ ಹೆಸರನ್ನು, ಯಾಕೆ ನಾವು ಸುಳ್ಳು ಹೇಳ್ತಿರೋದಲ್ಲ, ದೇವರ ಹೆಸರಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ. ಹೇಳಿ ಯಾರು ಹೇಳಿ, ನೀವು 5 ಕ್ಯಾಟಗರಿ ಹತ್ರ ಯಾಕೆ ಡೊನೇಷನ್ ತಗೊಳ್ಳಲ್ಲ? ರೀಸನ್ ಹೇಳ್ತೀನಿ, ಕೆಟ್ಟ ರಕ್ತ ನಾನು ದಾನ ಕೊಡ್ತೀನಿ, ಯಾರು ತಗೊಳ್ತೀರಿ? ಹೆಚ್ ಐ ವಿ ಇರೋ ರಕ್ತ 10 ಬಾಟ್ಲ್ ಒಬ್ಬರೊಬ್ಬರಿಗೆ ತಗೊಳ್ಳೋರು ಇದ್ದೀರಾ ಧೀರರು ಯಾರು? ಯಾಕೆ ತಗೊಳ್ಳಲ್ಲ? ಪಾಪದ ದುಡ್ಡದು. ನಾವು ದೇವಸ್ಥಾನದಲ್ಲಿ ಟ್ರಸ್ಟಿಗಳಿಗೆ ಹೇಳೋದು, ಹುಂಡಿಗೆ ಹಾಕಿದ ದುಡ್ಡು ತಗೊಂಡೋಗಿ ಇಂಟ್ರೆಸ್ಟಿಗೆ ಕೊಟ್ಟು ಮನೆ ಬಿಲ್ಡಿಂಗ್ ಕಟ್ಕೊಳ್ತೀರಲ್ಲ, ಪಾಪದ ಹೆಚ್ ಐ ವಿ ರಕ್ತ ಅದು ಹೆಂಡತಿ ಮಕ್ಕಳನ್ನು ಹುಚ್ಚರ ತರ ಮಾಡಿರುತ್ತೆ. ಪ್ರಾಕ್ಟಿಕಲ್ ಆಗಿ ಹೇಳ್ತದೆ, ಯಾರೆಲ್ಲ ದುಡ್ಡು ಹೊಡೆದು ಲಂಚ ತಿಂದು ಸುಳ್ಳು ಹೇಳಿರೋ ಜ್ಯೋತಿಷ್ಯರ ಮನೆ ಆಗಲಿ ಎಂತೆಂತ ಮಾಡಿದ ಮನೆ, ಅವ್ರ ಮನೇಲಿ ಹೆಂಡತಿ ಮಕ್ಕಳು ಸರಿ ಇದ್ರೆ ನಾನು ನೀವು ಮತ್ತೆ ನಮ್ಮನೆ ನಾಯಿ ಅಂತ ಕರೀರಿ. ಐ ಆಮ್ ರೆಡಿ ಟು ಚಾಲೆಂಜ್. ಯಾಕೆ ಇಷ್ಟು ಭೂಮಿ ಹಾಳಾಗಿದೆ ಅಂದ್ರೆ ಇದ್ರ ಫಲ ಇದು.
ಹಾಗಾಗಿ ನೀರು ಧರ್ಮ ಇಲ್ಲ. ಧರ್ಮನ್ ಧಾರೆ ಎನ್ನಂತ ಪುರುಷ ಸೂಕ್ತ ಹೇಳಿದೆ, ಆ ಧರ್ಮ ಇಲ್ಲ. ಸಹಸ್ರಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಹೇಳಬೇಕಾದ್ರೆ ಯಜ್ಞ ಅಂತ ಒಂದು ಶಬ್ದ ಇಡುತ್ತೆ, ಯುಜಂತಿ ಇತಿ ಯಜ್ಞ ಅಂತ. ಎಲ್ಲರೂ ಸೇರಿದ್ರೆ ಯಜ್ಞ, ಇದೊಂದು ಯಜ್ಞ. ಈಗ ಒಳ್ಳೆ ಕೆಲಸಕ್ಕೆ ಸೇರಿದ್ದೀವಿ, ರಿಸೆಪ್ಷನ್ಗೆ ಸೇರಲಿಲ್ಲ. ಸುಭಾಷಿಗೆ ಹೇಳ್ತು ಡೊನೇಷನ್ ಇಸ್ಕೊಳ್ಬೇಡ, ಇರೋದ್ರಲ್ಲಿ ಮಾಡುವ, ಉಳಿದದ್ದು ಪರಮಾತ್ಮನಿಗೆ ಬಿಟ್ಟು ಹಾಕು. 4.5 ಕೋಟಿ ಪಾಪ ಖರ್ಚು ಮಾಡಿದ. ನಾವು 4 ರೂಪಾಯಿ ಕೊಟ್ಟರೆ ಅದನ್ನು ಇಡೀ ಒಂದು ಐ ಡಿ ಕಾರ್ಡ್ ಹಾಕ್ಕೊಳ್ಳೋದುಂಟು. ದಾನಿಗಳು ದೇವಸ್ಥಾನದಲ್ಲಿ ನಾವು ಕೇಳೋದು 1 ಲಕ್ಷ ಕೊಟ್ಟರೆ ಅವ್ರದ್ದು ದೊಡ್ಡ ಶಿಲಾಶಾಸನ ಆಗ್ಬೇಕು, ಅವರಿಗೆ ಆಗ್ಬೇಕು. ನಮ್ದು ಹೆಸರೆಲ್ಲ ಹಾಕಬೇಡಿ ಮೊಮ್ಮಕ್ಕಳು, ಅಲ್ಲಿ ಮೇಲೆ ನಮ್ಮ ಅಪಾಯ ಒಂದು ಹೆಸರದು ಅಂತ. ಇವನ ಅಪಾಯ ಅಂತ ದಾನ ಕೊಟ್ಟಿದ್ದು ನಮ್ದು ಹಾಗೆ ಅಲ್ಲ. ವೈದಿಕ ಮಾಡೋರು ಇದ್ದೀವಿ ಇಲ್ಲಿ, ಚೆನ್ನಾಗಿದೆ. ಅಪ್ಪ ಅಮ್ಮ ಹೋದ ಮೇಲೆ ನಮ್ಮ ಅಪ್ಪಯ್ಯನಿಗೆ MC ಇಷ್ಟ, ಚಿಕನ್ ಇಷ್ಟ, ನಾನ್ ವೆಜ್ ಅವರು. ವೆಜ್ ಅವರು ಇವತ್ತು ನಮ್ಮ ಅತ್ತೆ ಮನೆಗೆ ಬರ್ತಾರೆ, ಮನೆಯಲ್ಲಿ ಅತ್ತೆ ಇದ್ದಾಗ ಕತೆ ನೋಡ್ಕೊಂಡಾಗೆ ನೋಡ್ಕೊಂಡಿದ್ದವಳು, ಕಾಫಿ ಕೊಡ್ಲಿಲ್ಲ. ಯಾಕೆ ಮಾಡ್ಬೇಕು ಈ ಭಂಡೆ ನಾಟಕ, ಭಾವಪೂರ್ಣ ಶ್ರದ್ಧಾಂಜಲಿ ಅಂತ? ಯಾಕೆ ನಮ್ಮಲ್ಲಿ ಭಾವನೆಯೇ ಇಲ್ಲ? ಭಾವಪೂರ್ಣ ಶ್ರದ್ಧಾ ಅಂಜಲಿ ಆಗೋದು ಹೇಗದು? ತಂದೆ ತಾಯಿ ಇದ್ದಾಗ ನೋಡ್ಕೊಳ್ಳೋದು, ಶ್ರದ್ಧೆಯಿಂದ ನೋಡ್ಕೊಳ್ಳೋದು ಶ್ರಾದ್ದ, ಆಮೇಲೆ ಮಾಡೋದು ತೋರಿಕೆ. ಅದನ್ನು ದಯಮಾಡಿ ಮಾಡಬೇಡಿ. ನಾವು ಕೇಳೋದು ಯಾಕಂದ್ರೆ ಮನೆಯಲ್ಲಿ ಊಟಕ್ಕಿಲ್ಲ ನೋಡಿ, ನಿಮ್ಮ 10 ವರ್ಷದ ಹಿಂದೆ 200 ರೂಪಾಯಿ ಇಟ್ಕೊಂಡಿದ್ರು, ಮನೇಲಿ ಶಾಂತಿ ಇತ್ತು. ರೀಸನ್ ಇಷ್ಟೇ, ಅವರಲ್ಲಿ ಧರ್ಮ ಇತ್ತು, ನಮ್ಮಲ್ಲಿ ಇಲ್ಲ. ಯಾರು ಒಬ್ಬರು ಬಂದ್ರೆ ಕಾಫಿ ಕೊಟ್ಟು ಖುಷೀಲಿ ಅತಿಥಿ ಸೇವೆ ಅಂತ ನಾವು ಮಾಡ್ತಿಲ್ಲ. ಭಾರತೀಯರಾಗಿ ನಾವು ಮಾಡೋದು ಮುಖ ತೀರಿಸ್ಬಿಡು. ಹೆಂಗಸರದೀಗ ಶುರುವಾಗಿ ಆಗಿದೆ ಇದನ್ನೆಲ್ಲ. ಮೊದಲು ಕ್ಲೀನ್ ಮಾಡಿಕೊಂಡು ಕೊಲ್ಲೂರಿಗೆ ಹೊರನಾಡಿಗೆಲ್ಲ ಹೋಗಿ, ಇಲ್ಲ ದಯಮಾಡಿ ಹೋಗಬೇಡಿ, ಆ ಜಾಗ ಮಲಿನ ಆಗುತ್ತೆ. ಕೆಟ್ಟು ಉಸಿರು ತಾಗಿದ್ರೆ, ಹಸು ಉಸಿರು ತಾಗಿದ್ರೆ ಹೇಗೆ ಕಾಯಿಲೆ ಹೋಗುತ್ತೆ? ಯಾಕೆ ಹಸುವಲ್ಲಿ ಸ್ವಾರ್ಥ ಇಲ್ಲ. ಹಸು ಥರ ಇರೋ ಗೋಮುಖ ವ್ಯಾಘ್ರ ಉಸಿರು ತಾಗಿದ್ರೆ ಕೆಟ್ಟದಾಗತ್ತೆ. ಯಾರೋ ಕೇಳಿ ನೀವು ಕಾಲು ಚಪ್ಪಲಿ ಹಾಕೊಂಡು ತಿರುಗೋದು ಯಾಕೆ? ಆ ಕೈಯಲ್ಲಿ ಏನೆಲ್ಲ ಮುಟ್ಟಿ ಬಂದು ನನ್ನನ್ನು ಮುಟ್ತಾ ಇರ್ತೀನಿ. ನಾನು ತಗೊಳ್ಬೇಕಾದನ್ನ ನಿಮ್ಮ ಆ ದುರಾಸೆ ಇರೋ ಉಸಿರನ್ನ ದುರಾಲೋಚನೆ ನೋಡಿ. ಆಸೆ ಇದ್ರೆ ಆಲೋಚನೆ ಬರುತ್ತೆ, ದುರಾಸೆ ಇದ್ರೆ ದುರಾಲೋಚನೆ 100% ಬರಬೇಕು. 10 ಸೈಟ್ ಇದ್ರೂ ಸಾಲದು, 10 ಮನೆ ಇದ್ರೂ ಸಾಲದು, ಸ್ವಿಸ್ ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡಿದ್ರು, ಮಡಿಕೇರಿಲೆಲ್ಲ ಮಣ್ಣಾಯ್ತಲ್ಲ, ಏನ್ ಮಾಡ್ತೀರಿ ಈಗ? ಕೆಲಸದವರ ನಾಯಿಕಿಂತ ಕಡೆ ಮಾಡಿದ ಮನೆಗಳಿತ್ತು, ಈಗ ಅವ್ರ ಕೆಲಸದವ್ರ ಜೊತೆ ಕೂತು ಗಂಜಿ ಕೇಂದ್ರ. ನಾವ್ ಹೇಳಿತ್ತು ಕೃಷ್ಣನ ಧರ್ಮಯುದ್ಧ ಶುರುವಾಗಿದೆ. ಪ್ರಕೃತಿ ಒಂದು ಮಾಡ್ತದ ನಿಮ್ಮನ್ನ. ಮೊದ್ಲಿತ್ತಲ್ಲ ಇಂಟರ್ ಕ್ಯಾಸ್ಟ್ ಮದುವೆ ಅಂದ್ರೆ ಹೊರಗಿಡ್ತಿದ್ರಿ, ಈಗ ಇಂಟರ್ ಕ್ಯಾ 8 ವರ್ಷ ಕ್ಯಾಸ್ಟೇ ಇಲ್ಲ. ಮತ್ತೆ ಅಪ್ಪನ ಯಾರು ಅಮ್ಮ ಯಾರು ಗೊತ್ತಾಗಬಾರ್ದು ಯಾವ ಕ್ಯಾಸ್ಟ್ ಅಂತ, ಇಷ್ಟೇ ಗೊತ್ತಿರೋದು ಅಪ್ಪ ಗಂಡು ಅಮ್ಮ ಹೆಣ್ಣು. ಆಯ್ತಲ್ಲ, ನೀವು ಮಾಡ್ತಿರೋದಿಲ್ಲ ಪ್ರಕೃತಿ. ಟೈಮ್ ಈಸ್ ದ ಹೀಲರ್, ಟೈಮ್ ಈಸ್ ದ ಡೀಲರ್, ಇಟ್ ಡೀಲ್ಸ್ ಅಂಡ್ ಇಟ್ ಹೀಲ್ಸ್ ಅಲ್ವಾ? ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಯಾಕೆ? ನಮ್ಮಲ್ಲಿ ಸ್ವಾರ್ಥ ಇನ್ನೂ ಬಿಡ್ಲಿಲ್ಲ. ನಾವ್ ಹೇಳುದು ನನ್ನನ್ನು ದೇವರನ್ನು ನೀವು ನಂಬುದು ಬೇಡಪ್ಪ, ದೇವರಿಗೆ ಮಲ್ಲಿಗೆ ಹೂ ಎಲ್ಲ ಹಾಕ್ಬೇಡಿ, ಮಲ್ಲಿಗೆ ತರ ಬದುಕಿ. 4 ದಾರಿ ಇದೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಮನೆಗೆ ಬಂದವರಿಗೆ ಅನ್ನ ನೀರು ಕೊಡಿ, ಮಕ್ಕಳಿಗೆ ಸಂಸ್ಕಾರ ಕೊಡಿ. ದುಡ್ಡನ್ನು ಹಾಕ್ಬೇಡಿ, ಅವ್ರು ಹಾಳಾಗ್ತಾರೆ. ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಹೇಳಿಕೊಟ್ಟು ದುಡ್ಡು ಕೊಡಿ. ಅನಾವಶ್ಯಕವಾಗಿ ಕೊಡೋ ದುಡ್ಡು ಅಪಾತ್ರಧಾನ. ಗೀತೆ ಕುರಾನಲ್ಲೂ ಇದೆ ನೋಡಿ, ಈಶ್ವರ ಅಲ್ಲ ತೇರೇನಾ ಮಕ್ಕ ಮದೀನದಲ್ಲದೆ ಶಿವಲಿಂಗ. ಸುಮ್ಮನೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಬೇಡಿ, ಅವ್ರಿಗೆ ಗೊತ್ತಿಲ್ಲ, ಗೊತ್ತಾದ್ದಿನ ಒಪ್ತಾರೆ. ಅದರಲ್ಲಿರೋದು ಸಾಮವೇದನೆ, ಬೇಕಾದ್ರೆ ಚಾಲೆಂಜಿಗೆ ಬರ್ತದ. ನಾವು ನಾದೋಹಂ ನಾದೋಹಂ ನೋಡಿ, ಬಿಸ್ಮಿಲ್ಲಾ ರಹಮಾನ್ ಇರ್ರಹೀಂ, ಓಂ ತತ್ ಸತ್ ಸತ್ ಶ್ರೀ ಕಾಲ್, ಬಿಸ್ಮಿಲ್ಲಾ ರಹಮಾನ್ ಇರ್ರಹೀಂ. ಬೈಬಲ್ ಅಲ್ಲಿ ಪಿತನ ಸುತನ ಪವಿತ್ ಮೂರೇ ಇರೋದು, ಅಕಾರ ಉಕಾರ ಮಕಾರ ಸೇರಿದ್ರೆ ಓಂಕಾರ. ಮತ್ತೆ ಎಂತ ಗಲಾಟೆ ನಮ್ದು? ಇನ್ನೊಬ್ಬರ ಧರ್ಮವನ್ನು ದೂಷಣೆ ಮಾಡಬೇಡಿ. ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡ್ತಿದೀವ ಫಸ್ಟ್ ನೋಡಿ. ಸನ್ಯಾಸಿಗಳು ಸನ್ಯಾಸ ಧರ್ಮ ಪಾಲನೆ ಮಾಡಿ, ಗೃಹಸ್ಥರು ಗೃಹಸ್ಥ ಧರ್ಮ ಪಾಲನೆ ಮಾಡಿ, ಹೆಂಡತಿ ಹೆಂಡತಿ ಧರ್ಮ ಮಾಡಲಿ, ವಾಟ್ಸಪ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಗಂಡ ಗಂಡನ ಧರ್ಮ ಪಾಲನೆ ಮಾಡಲಿ, ನಾಟಕ ಹೊಡಿಬೇಡಿ. ಒಬ್ರಿಗೆ ಇವತ್ತು ಬರಬೇಕಾದ್ರೆ ಗುರುಗಳು ನಮ್ಮನ್ನು ನಗಾಡ್ತಿದ್ರು, ಮಾತಾಡಲಿಲ್ಲ. ನಾವು ಹೇಳ್ತಾ ಅವನಲ್ಲಿ ಡ್ಯುಯಾಲಿಟಿ ಇದೆ ನೇರ. ನಾಟಕ ನಟನೆಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಾನ ಭಯ ಪ್ರಾಣ ಭಯ ನಾಳೆ ಭಯ ಇದ್ದವ ಹೆದರ್ತಾನೆ. ಇವನಿಗೆ ಭಯ ಇರೋದು ಸತ್ಯದ ಭಯ, ಪರಮಾತ್ಮನ ಭಯ. ತಲೆಯೇ ಕೆಡಿಸ್ಕೊಳ್ಳೋದಿಲ್ಲ ಯಾರಿಗೆ, ಬರ್ಕೊಡ್ತೀನಿ ನಾನು. ಪ್ರತಿಯೊಬ್ಬರು ಹಾಗೆ ಬದುಕಿ ಅಂತ ಹೇಳಿ ತರ 100 ದಿನ ಬದುಕೋ ಬದಲು ಹೆಮ್ಮೆಯಿಂದ ಒಂದು ದಿನ ಬದುಕಿ ಅಂತ ಆಮೇಲೆ ಹೇಳಿ. ಬಾಲಗಂಗಾಧರ ತಿಲಕ್ಕಿ ಜೈ ಅಂತ ಹೇಳಿ ಹಾಗಿದ್ದೀವ ನಾವು.
ಗಣಪತಿ ಹಬ್ಬ ಮಾಡಿದ್ಯಾಕೆ? ಎಲ್ಲರನ್ನೂ ಸಂಘ ಮಾಡ್ಲಿಕ್ಕೆ, ಗಣಾನಾಂ ಅಧಿಪಃ ಗಣಪತಿ ಅಂತ ಹೇಳಿ ಎಲ್ಲ ಗಣಗಳನ್ನು ಒಟ್ಟು ಮಾಡ್ಲಿಕ್ಕೆ ಅವ ಗಣಪತಿ ಇಟ್ಟ. ನಾವು ಮಾಡುವುದೇನು, ದೇವರ ಹೆಸರಲ್ಲಿ ಧ್ವಜ ಹಾರಿಸಿ ದಯಮಾಡಿ ಯಾರು ಓಂಕಾರ ಧ್ವಜ ಹಾಕಿದಿರಿ, ಹಿಂದೂ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನುಷ್ಯ ಆಗಿ ಕೇಸರಿಗೆ ಕೆಟ್ಟ ಮಸಿ ಬೆಳಿಬೇಡಿ, ಅದಾದ್ಮೇಲೆ ನೀಟಾಗಿ ಮಡಚಿ ತೆಗೆದಿಡಿ. ನಾಳೆ ಅದು ಹಸು ತಿಂದು ಅದ್ರ ಮೇಲೆ ಸಗಣಿ ಮನುಷ್ಯರು ಮೂತ್ರ ಮಾಡಿ ಕುಡುಕರು ಬಿದ್ದು ಆ ಕೇಸರಿ ಬಣ್ಣಕ್ಕೆ ಅವಮಾನ ಹಾಕೊಡುದು. ಕೇಸರಿ ಅಂದ್ರೆ ಅಗ್ನಿ ಅಂತ. ಎಲ್ಲವನ್ನು ಕಳ್ಕೊಂಡವನು ಆ ಕೇಸರಿ ಉಡುದು. ಈಗ ಫ್ಯಾಷನ್ ಶಬರಿಮಲೆಗೆ ಹೊಡ್ತಾ ಮೂರು ಡ್ರೆಸ್, ಅದು ಮೊದಲಿದ್ದು ಕಪ್ಪು ಮಾತ್ರ. ಕಲಿ ಕಲ್ಮಶ ಅಂದ್ರೆ ಕಪ್ಪನ್ನು ಕಳೆಯೋನು ಧರ್ಮಶಾಸ್ತ್ರ, ಧರ್ಮದಿಂದ ಅವ ಕಳಿತಾನೆ ಅಂತ. ನಾವು ರೆಡಿ ಇಲ್ಲ, ಅದು ನಮ್ಮಲ್ಲಿ ಧರ್ಮ ಅವಶ್ಯಕತೆ ಇಲ್ಲ ಯಾರಿಗೂ, ರೂಲ್ ಬೇಡ. ಈಗಿನ ನಿಮ್ಮ ಆಸೆ ಏನು ಗೊತ್ತಾ, ದೇವರು ವೆಂಕಟರಮಣ ಬೇಡ, ಬೇಗ ದುಡ್ಡಾಗಬೇಕು, ಚೆನ್ನಾಗಿರ್ಬೇಕು, ಆರಾಮಾಗಿ ಕೂತ್ಕೊಂಡು ಇವತ್ತು ಬೆಳಿಗ್ಗೆ ಇನ್ವೆಸ್ಟ್ ಮಾಡಿದರೆ ಶೇರ್ಸಲ್ಲಿ ಸಂಜೆ ಸಿಗ್ಬೇಕು, ಅಂಥದ್ದೇನಾದ್ರು ಮಂತ್ರ ಇದ್ರೆ ಹೇಳಿ ಹೇಳಿ ಆಯ್ತು. ಅವನು 2018-24 ಜ್ಯೋತಿಷ್ಯರು ಹೇಳ್ತಾರೆ ನಿನಗೆ ಒಳ್ಳೇದಾಗ್ತದೆ ಅಂತ. ಇವನೊಂದು 5,000 ಕೊಟ್ಟ. ಅವನು EMI I-20 ಸಾಕು, ಅವನು ಮಾಡ್ಕೊಳ್ತು. ಇವನಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ಅವನೊಂದು ಕಾರ್ ತಗೊಂಡು ಅಲ್ವಾ. ನಾವೊಂದು ಈಗ ಹುಂಡಿ ಇಟ್ಟರೆ ಭಾರಿ ದುಡ್ಡು. ಈಗ ಅಯ್ಯೋ ಮೂಕಾಂಬಿಕೆಯಲ್ಲಿ ಸ್ವರ್ಣಮಯವಾಗಿದ್ದಾಳೆ ಅಂತ, ಮತ್ತೆ ಸಂಜೆ ನಾವು ಮೂಕಾಂಬಿಕೆ ಆಗ್ಬೋದು ಅಲ್ವಾ. ಮನುಷ್ಯರನ್ನ ಜಡ್ಜ್ ಮಾಡಬೇಕಾದ್ರೆ ಬರೀ ಒಂದು ಮುಖ ನೋಡ್ತೀರಿ, ಎರಡನೇ ಮುಖನೂ ನೋಡಿ. ಪ್ರತಿಯೊಬ್ಬರಿಗೂ ಎರಡು ಮನಸ್ಸು ಉಂಟು, ಹೊರ ಮನಸ್ಸು ಒಳ ಮನಸ್ಸು. ಹೊರ ಮನಸ್ಸು ಅವಿವೇಕವೇ ಹೇಳ್ಕೊಡೋದು, ಯಾಕೆ ಹೊರಗಿಂದ ರೆಡಿಯಾಗಿತ್ತು. ಒಳ ಮನಸ್ಸು ಅಂತರ್ಯಾಮಿ, ನೆಟ್ಟೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಹೇಳೋದು ನಿನ್ನ ಗುರು ನಿನ್ನ ನಾಲೆಡ್ಜ್ ನಾನಲ್ಲ, ನಿನ್ನ ಶತ್ರು ನಿನ್ನ ಮನಸ್ಸು ಅಲ್ವಾ. ಫ್ರೆಂಡ್ಸನ್ನು ಇಷ್ಟಪಡೋವನಿಗೆ ಮಚ್ಚ ನೀ ಪಾರ್ಟಿಗೆ ಒಟ್ಟಿಗಿರೋಣ ಮರಯ್ಯ, ಸಾಲ ಆದಾಗ ಎಲ್ಲೋ ಸಾಯ್ತು ಸತ್ತೋಗ್ತೀರಂತ ನೀವೆಲ್ಲ. ಒಬ್ಬ ಹೋಗಿದ್ದಾನಂತ ಸಾಲ ಆದಾಗ ರೋಡಿಗೆ ಬಿದ್ದಾಗ, ಅಷ್ಟು ಹುಡುಗರಿಗೆ ತಂದೆ ಇಲ್ಲ ಅವನು ನಿಂತ. ನಾವು ಅದಕ್ಕೆ ನಮಸ್ಕಾರ ಸುಭಾಷ್. ಅವನು ಹೊರಗಿನ ಪ್ರಪಂಚಕ್ಕೆ ಏನೋ ಗೊತ್ತಿಲ್ಲ, ಅಷ್ಟು ಹುಡುಗರಿಗೂ ತಂದೆ ಆಗಿ ತಾಯಿಯಾಗೆ ಕೂತ್ಕೊಳ್ತಾನೆ. ನಾವು ಗಮನಿಸಿ ಬಂದಿದ್ದು ಈ ಊರಿಗೆ ಇದೇ ಕಾರಣಕ್ಕೆ. ಇದನ್ನೇ ಶೆಟ್ಟರಿಗೆ ನಾವು ಹೇಳಿ ಇಲ್ಲಿ ದತ್ತಾಶ್ರಮ. ದತ್ತ ಅಂದ್ರೆ ತನ್ನನ್ನೇ ತಾನು ದಾನ ಕೊಡೋನು. ಅವನು ಕೊಡ್ತಿದ್ದಾನಲ್ಲ, ಅವನು ಮೂರು ಮಕ್ಕಳಿಗೆ ಏನೂ ಕೂಡಿಟ್ಟುಕೊಂಡಿಲ್ಲ. ಅವನಿರೋದು ಇನ್ನು ಸಣ್ಣ ಮನೆಯಲ್ಲಿ, ಇಷ್ಟು ಕೊಟ್ಟಿಲ್ಲ ಅವನಿಗೆ ಎರಡು ಬಿಲ್ಡಿಂಗ್ ಆಗ್ತಿತ್ತಿಲ್ಲ. ಹಾ ನಾವು ಕೇಳಿ ನಿನಗೇನು ಆಸೆ ಅಂತ, ಅಮ್ಮನವರನ್ನು ಚಿನ್ನದಲ್ಲಿಟ್ಟು ನೋಡಬೇಕು ನೋಡಿ ಅಲ್ವಾ. ನಾವು ಯಾವತ್ತಾರು ನಮ್ಮ ತಂದೆ ತಾಯಿನ ಚಿನ್ನದಲ್ಲಿಟ್ಟು ನೋಡ್ಬೇಕ? ಚಿನ್ನ ಸಾಯ್ಲಿ, ಸ್ಟೀಲಲ್ಲೂ ಇಟ್ಟು ನೋಡ್ಲಿಲ್ಲ. ತೊಳೆಯ ತಟ್ಟೆ ಮದುವೆ ಆಗಿ ಚೆನ್ನಾಗಿರೋ ಹೆಂಡತಿ ಬಂದ್ರೆ ಅಂತ ಅವನನ್ನು ಕೇಳುವುದೇ ಬೇಡ. ಮತ್ತೆ ಅವನು ಅವಳು ಉಪಾಸನೆಲ್ಲೇ ಇರ್ತಾನೆ. ಅಂಟು ನಂಟು ಗಂಟು ಅಂತ ಅಂಟೆ. ಮತ್ತೆ ನೀವು ಬ್ಯಾಲೆನ್ಸಿಂಗ್ ಮಾಡ್ತಿರೋದು, ಹೆದರಿ ಬದುಕ್ತಾ ಇರೋದು, ಇನ್ನೊಬ್ರು ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ ಅದಕ್ಕೆ ಬಟ್ಟೆ ಹಾಕೋದು. ಜನ ನನ್ನನ್ನು ನೋಡ್ಲಿ ಅವನು ಸ್ಪೈಕ್ ಮಾಡಿ ಆಯ್ತು. ಹಿಂದೆ ಹೀಗೆ ಮಾಡಿದ್ರೆ ಒಂದು 10 ಹಿಂದೆ ಹಂದಿ ಮುಳ್ಳು ಅಂತಿದ್ರು, ಈಗ ಅದು ಸ್ಟೈಲ್ ಆಗಿ ಆಯ್ತು. ಕಟಿಂಗ್ ಶಾಪ್ ಅವನಿಗೆ ಸುಲಭ, ಹೇಗೆ ಹೆರಿದ್ರು ಜನ ಹೋಗ್ತಾರೆ. ಮೊನ್ನೆ ದಿನ ಅದು ಒಂದು ಸ್ಟೈಲ್, ಮತ್ತೆ ಇನ್ನೊಬ್ಬ ಕಲರ್ ಹೊಡೆದಾಯ್ತು. ಇದು ನಾನು ಬೀಲ್ ಇರ್ತಾಗಿತ್ತು, ನಾವೇನೋ ಜ್ಞಾಪಕ ಮಾಡ್ಕೊಳ್ತಿದ್ದ. ಅವನು ಹಿಂದಿ, ಅವನು ಹಿಂದಿ ಬೇರೆ ಬರುವುದಿಲ್ಲ, ತಲೆ ಕೂದಲು ಕಟ್ ಮಾಡಿದೆ, ಇಷ್ಟ ಆಗಿತ್ತು. ಇನ್ನೇನು ಮಾಡೋದು, ಸ್ವಲ್ಪ ಬಾಕಿ ಇಟ್ಟಾಕ. ಬೆಳಗ್ಗೆ ಹೋದ್ರೆ ಬೋಳ್ಮಣ್ಣೆ ಮಿರಿಂಡ ಅಂತಾರೆ. ಏನಾದ್ರು ಮಾಡಿ ಒಂದು ಪೇಂಟ್ ಹೊಡೆದು ಹೋಯ್ತು. ಎರಡೇ ದಿನ ಜೂನಿಯರ್ಸ್ ಎಲ್ಲ ಸ್ಟೈಲ್ ಶುರು ಮಾಡಿ ಆಯ್ತು. ಅದನ್ನು ಜನ ಮರಳು, ಜಾತ್ರೆ ಮರಳು. ಅನ್ನ ಭಯಕ್ಕೆ ದುಡಿರಿ, ಪ್ರಾಣ ಭಯಕ್ಕೆ ರಾಮನಾಮ ಹೇಳಿ, ಎಲ್ಲರೂ ಒಟ್ಟಾಗಿ ಸೇರಿ ಜಗತ್ತನ್ನು ಸರಿ ಮಾಡಿ. ಇದು ಈಗ ಇಷ್ಟು ದಿನ ನಮ್ಮ ಆಯುಷ್ ಹಾಳು ಮಾಡಿ ಆಯಿತು. ಗಣಪತಿ ಹಬ್ಬದ ಹೆಸರಲ್ಲಿ ನಿಲ್ವ ಪಾರ್ಟಿನ ನಿಲ್ಲಿಸಿ ಹಿಂದೂ ಅಂತಾದರೆ, ಇಲ್ಲ ಕೇಸರಿ ಶಾಲ್ ತೆಗೆದು ಬದಿಗಿಡಿ, ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ. ಆ ದುಡ್ಡಲ್ಲಿ ಬಡವರನ್ನು ಓದಿಸಿ, ನಿಮ್ಮ ಬೀದಿಲಿ ಹುಷಾರಿಲ್ಲದವರಿಗೆ ಆಪರೇಷನ್ ಮಾಡಿ, ಅವತ್ತು ನೀನು ಹಿಂದೂ, ಅವತ್ತು ನೀನು ಬಂದು, ಇಲ್ಲ ಅವತ್ತು ನೀನು ಒಂದು, ಇಲ್ಲ ಅದಕ್ಕೆಲ್ಲ ರಿಟೈರ್ಮೆಂಟ್. ಐ ಆಮ್ ನಾಟ್ ಮುಸ್ಲಿಂ, ಐ ಆಮ್ ನಾಟ್ ಕ್ರಿಶ್ಚಿಯನ್, ಐ ಆಮ್ ನಾಟ್ ಹಿಂದೂ. ಯಾಕೆ ಹಿಂಸೆ ಮಾಡೋನು ಮೂರು ಧರ್ಮದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಹಿಂಸಾ ಪರಮೋ ಧರ್ಮ ಅಂತ ಮೂರು ಶಾಸ್ತ್ರ ಹೇಳಿರಿ. ಇನ್ನೊಬ್ಬರನ್ನು ಪ್ರೀತಿಸೋ ಧರ್ಮ, ನೀವು ನಿಮ್ಮ ನಾನು ಎಲ್ಲರನ್ನು ಪ್ರೀತಿಸಿದ್ರೆ ಜಗತ್ತು ನನ್ನನ್ನು ಪ್ರೀತಿಸುತ್ತೆ, ಯಾಕೆ ನನ್ನ ಮಿರರೇ ಜಗತ್ತು. ದರ್ಪಣ ವಿದ್ಯಾ ಅಂತಿವಿಧಿ, ಒಬ್ಬರ ಕಣ್ಣಲ್ಲಿ ಅವರ ಭಾವನೆ ಗೊತ್ತಾಗ್ತದೆ. ಈ ಹುಡುಗರಿಗೆ ನನ್ನ ಜೊತೆಗೆ ಹುಟ್ಟೇ ಇಲ್ಲ, ನಾವು ನಿನ್ನೆ ಹೋಗ್ತಾ ಅವರಿಗೆ ನಮಸ್ಕಾರ, ನಾವು ಅಳ್ತಾ ಹೋಯ್ತು. ಈ ರಾಸ್ಕಲ್ಲಿಗೆ ಯಾಕೆ ಇಷ್ಟು ಗೌರವ ಕೊಡ್ತೀರಿ? ಇವನೇನೂ ಅಲ್ಲ, ನಾನು ಯಾವುದರಲ್ಲೂ ಸ್ಪೆಷಲ್ ಇಲ್ಲ, ನೀವು ಭ್ರಮಿಸಿದ್ದಷ್ಟೇ. ಅದನ್ನು ನಾನೇ ಹೇಳ್ತೀನಿ, ನಾನು
ಐ ಆಮ್ ದ ಇಂಪ್ಯೂರ್ ಅಂಡ್ ಇಂಪರ್ಫೆಕ್ಟ್ ಮೀಡಿಯಾ, ನಾನು ಪ್ಯೂರ್ ಇಲ್ಲದ ಮೀಡಿಯಾ, ಪ್ಯೂರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀವ್ಯಾಕೆ ನನ್ನನ್ನು ಬುದ್ಧ ಅಂತ ಹೇಳಿದ್ವಿ? ವೆನ್ ಐ ಆಮ್ ರಿಯಲೈಸ್ಡ್ ಐ ವಿಲ್ ಅನೌನ್ಸ್ ಐ ಆಮ್ ದ ಬುದ್ಧ, ಯಾವತ್ತು ನನಗೆ ಜ್ಞಾನೋದಯ ಆಗುತ್ತೋ ನಾನೇ ನಿಮಗೆ ಚಾನೆಲ್ ಎದುರುಗಡೆ ಬಂದು ಹೇಳ್ತೀನಿ ಇವತ್ತು ಜ್ಞಾನೋದಯ ಆಗಿದೆ, ಎಲ್ಲ ಬಿಸಾಕಿದೆ. ಜ್ಞಾನೋದಯ ಆದ್ರೆ ಹಾಗೆ ಕೂತ್ಕೊಳ್ತಾರೆ, ಭಸ್ಮ ಹಚ್ಚಿ ಕೌಪಿನ ಮಾತ್ರ ಒಳಗಿರಬಾರ್ದು. ಅಹಂ ನಾನು ಎಲ್ಲ ಬಿಸಾಕಿದ್ದೀನಿ, ಅದು ದೊಡ್ಡ ದೋಷ ಅಲ್ವಾ? ಜ್ಞಾನಾಭಾಸ ಅನ್ನೋದದೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಕುಂದಾಪುರ ಬದಲಾಗ್ಲಿ. ಇಷ್ಟೋ ತನಕ ನಾನು ಹೇಳಿದ್ದೇನಾದ್ರು ನೋವಾದ್ರೆ ಸ್ವಲ್ಪ ಕ್ಷಮಿಸಿ. ನಾವೆಲ್ಲ ಒಂದಾಗಿ, ಆಶ್ರಮ ಅಂದ್ರೆ ಧರ್ಮವನ್ನಿಟ್ಕೊಂಡು ಆಡೋದು, ಡೊನೇಷನ್ ಮಾಡ್ಲಿಕ್ಕಿರೋ ಬಿಸ್ನೆಸ್ ಅಲ್ಲ ಅನ್ನೋದು ಈ ಆಶ್ರಮದಿಂದ ಪ್ರಪಂಚಕ್ಕೆ ಪ್ರೂವ್ ಆಗ್ಲಿ. ಎಲ್ಲರೂ ಸೇರಿ ದತ್ತನಿಗೆ ಎರಡು ಹೂ ಇಟ್ಟು, ದತ್ತನ ಸ್ವರೂಪದಲ್ಲಿ ಬಡವರಲ್ಲಿ, ಊಟಕ್ಕಿಲ್ದವರಲ್ಲಿ, ಮದುವೆಗಿಲ್ದವರಿಗೆ, ಅವರಲ್ಲಿ ದತ್ತನ್ ನೋಡ್ತಾ ಈ ಯಜ್ಞವನ್ನು ಇವತ್ತಿಂದ ಚಾಲನೆ ಮಾಡೋಣ. ಬರೀ ನಮ್ಮ ಯಜ್ಞ ಸೌದೆ ಹಾಕಿ ತುಪ್ಪದಲ್ಲಿ ಇರೋ ಸ್ವಾಹಕ್ಕೆ ಇರೋದು ಬೇಡ. ನಮ್ಮನ್ನೇ, ನಮ್ಮ ಪ್ರಾಣವನ್ನೇ, ಪಾನಾಪಾನವನ್ನೇ ಸ್ವಾಹ ಮಾಡಿ ಒಳಗೂ ಹೊರಗೂ ಯಜ್ಞ ಮಾಡಿ ಪ್ರಪಂಚವನ್ನು ಶುದ್ಧ ಮಾಡೋಣ. ಮನುವಿನ ಹಡಗು ಆದ ಭಾರತ ಇದು, ಈ ಭಾರತದ ಋಣ ತೀರಿಸೋಣ ಅಲ್ವಾ? ಗಂಗೆ ಹರಿಯೋ ದೇಶ ಇದೊಂದೇ. ನೀವು ಹೇಳೋ ಪೈಗಂಬರು ಜೀಸಸ್ ಎಲ್ಲ ಬಂದು ಹೋದ ದೇಶ ಇದೊಂದೇ. ಯಾಕೆ? ಇದೇ ಎಲ್ಲ ಜ್ಞಾನಕ್ಕೆ ಸೆಂಟ್ರ್. ಆ ಕೀರ್ತಿನ ಹಾಗೆ ಉಳಿಸೋಣ. ದಯೆ, ಲಜ್ಜೆ, ಭಯ, ಭಕ್ತಿ ಐದನ್ನು ಹೆಣ್ಣು ತಗೊಂಡು ಅವಳು ಮುತ್ತೈದೆ ಆಗಿ, ಮುತ್ತೈದು ಮುತ್ತೈದೆ ಅಂತ ತಾಳಿ ಇಟ್ಟರೆ ಮುತ್ತೈದೆ. ಸೀರಿಯಲಲ್ಲೂ ಹಾಕ್ತೀವಿ ತಾಳಿ ಅಲ್ವಾ? ಸನ್ಯಾಸಿಗಳಾದವರು ಊಟಕ್ಕೆ ಬಟ್ಟೆಗಿಟ್ಟು ಉಳಿದದ್ದೆಲ್ಲ ಸೊಸೈಟಿಗೆ ಅಂತ ಹೇಳಿ ಅವರು ಪಾಲನೆ ಮಾಡಲಿ. ಆಫೀಸರ್ಸ್ ಆದವರು ಯಾರೋ ಹಾಳಾಗ್ಲಿ, ನನ್ನ ಮಕ್ಕಳು ಮನೆ ಹಾಳಾಗಬಾರ್ದು, ನಾನು ಧರ್ಮ ತಪ್ಪಬಾರ್ದು, ಇವತ್ತಿಂದ ಅವರು ಬದಲಾಗ್ಲಿ. ಅವಾಗ ಪರಿವರ್ತನಾ ಯುಗ ಹೋಗಿ ಬರುತ್ತೆ, ಕಲಿಯುಗ ಹೋಗಿ ಸತ್ಯಯುಗ ಶುರುವಾಗುತ್ತೆ. ಮಾಧ್ಯಮದವರು ಏನನ್ನೇ ಕೊಡಬೇಕಾದ್ರೂ ಸತ್ಯವನ್ನ ಒಪ್ಪಿ ನೋಡಿ ಕೊಡ್ಲಿ, ಆದ್ರಿಂದ ಅವರ ಧರ್ಮ ಪಾಲನೆ ಆಗುತ್ತೆ. ರಾಜಕೀಯದವರು ಜನರಿಗೆ ಆಶ್ವಾಸನೆ ಕೊಟ್ರೆ ಪ್ರಾಣ ಹೋದ್ರೂ ತೊಂದರೆ ಇಲ್ಲ, ಪಕ್ಷ ಬಿಟ್ಟರು ತೊಂದರೆ ಇಲ್ಲ. ಆಶ್ವಾಸನೆಯನ್ನ ಅಟ್ಲೀಸ್ಟ್ 5% ಆರು ಪೂರ್ತಿ ಮಾಡಿ, ಅವಾಗ ದುಡ್ಡಿಲ್ಲದೆ ರಾಜಕೀಯ ಶುರುವಾಗುತ್ತೆ. ರಾಮ ಆಳಿದ್ದು ಧರ್ಮದ ರಾಜಕೀಯ, ದುಡ್ಡಿಂದ ಅಲ್ಲ. ಹಾಗಾಗಿ ಟೆಂಪ್ರವರಿ ಸರ್ಕಾರ, ಧರ್ಮದಿಂದ ಆಳಿದ್ರೆ ಪರ್ಮನೆಂಟ್ ಸರ್ಕಾರ. ಆಗ ಇದಿಷ್ಟು ಹೇಳ್ತಾ, ಯಾರು ಯಾವ ಧರ್ಮವನ್ನು ಏನೂ ಗೊತ್ತಿಲ್ಲದೆ ದೂಷಣೆ ಮಾಡಬೇಡಿ, ಮಹಾಪಾಪ ಅದು. ನಿಮ್ಮ ಬಗ್ಗೆ ಯಾರು ಹೇಳಿದ್ರೆ ನೋವಾಗುತ್ತಲ್ಲ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಹೇಳಿದ್ರೆ ನೋವಾಗುತ್ತಲ್ಲ, ಇನ್ನೊಬ್ಬರ ಮನಸ್ಸಿಗೂ ಹಾಗೆ ನೋವಾಗುತ್ತೆ. ಇಷ್ಟ ಅರ್ಥ ಆದರೆ ಅಹಿಂಸೆ ಶುರುವಾಯಿತು. ಕೆಡುಕರ ಹುಡುಕುತನ ಹೊರಟೆ, ನನ್ನಯ ಮನವ ನಾನೋಡೆ, ನನಗಿಂತ ಕೆಡುಕರು ಬೇರೆ ಯಾರಿಲ್ಲ ಕಬೀರ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಾತಿಂದ ಆಂಗಿಕದಿಂದ ಏನಾದ್ರು ನೋವಾಗಿದ್ರೆ ಕ್ಷಮಿಸಿ. ಎಲ್ಲ ಒಂದಾಗಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲಿ ಎಲ್ಲ ಒಂದಾಗಿ, ಮನುಷ್ಯರಾಗಿ, ಭಾರತೀಯರಾಗಿ ದೇಶ ದೃಢ ತೀರಿಸೋಣ. ಎಲ್ಲರನ್ನೂ ಪ್ರೀತಿಸೋಣ. ಬದುಕುದು ಮೂರೇ ದಿನ. ದ್ವೇಷ ಮಾಡಿ ಏನೂ ಸಾಧನೆ ಮಾಡಲಿಕ್ಕಿಲ್ಲ, ದ್ವೇಷದಿಂದ ಏನೂ ಸಿಗುವುದಿಲ್ಲ. ಸಾಯಿತ ಕೆಟ್ಟ ಜ್ಞಾಪಕ ಇಟ್ಕೊಂಡು ಸಾಯೋದು ಬೇಡ, ಒಳ್ಳೆ ಜ್ಞಾಪಕ ಇಟ್ಕೊಂಡು ಸಾಯೋಣ. ಇಷ್ಟು ಹೇಳ್ತಾ, ಮತ್ತೆ ಒಳ್ಳೆತನದಿಂದ ಪ್ರಪಂಚದಲ್ಲಿ ಶತ್ರು ಚಿರಂಜೀವಿ ಆಗೋಣ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾರಾಯಣ.